ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತಿನ ದಿನ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ನಮ್ಮ ಶ್ರೀಮಂತ ಸಂಸ್ಕೃತಿ, ಆಚಾರ ವಿಚಾರ, ಕಲೆ ಅನ್ನುವಂಥದ್ದು ನಮ್ಮ ತುಳುನಾಡು. ಜೊತೆಗೆ ತುಳುನಾಡು ಅಂತ ಬಂದಾಗ ಕರಾವಳಿ ಭಾಗ ಅತ್ಯಂತ ನಮ್ಮ ಇಡೀ ವಿಶ್ವದಾದ್ಯಂತ ಶ್ರೀಮಂತವಾಗಿರುವಂತಹ, ನಮ್ಮದೇ ಆಗಿರುವಂತಹ ಅನೇಕ ಇತಿಹಾಸಗಳು, ಪುರಾಣಗಳು, ಅದೇ ರೀತಿ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳು ಕೂಡ ಬರುತ್ತೆ. ಈ ಒಂದು ಕಲೆ ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಕರಾವಳಿ ಭಾಗದಲ್ಲಿ ವಿಭಿನ್ನವಾಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಕರಾವಳಿ ಭಾಗದ ಜಾನಪದದ ಸೊಗಡು ಏನಿದೆ, ಈ ಕರಾವಳಿ ಭಾಗದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಏನಿದೆ, ಇದನ್ನ ಅದ್ಭುತವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ತೋರಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಕರಾವಳಿ ಜಾನಪದ ಜಾತ್ರೆ 2021 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯ. ಕರಾವಳಿ ಜಾನಪದ ಜಾತ್ರೆ 2021 ಗೊತ್ತಿರುವಂತಹ ವಿಚಾರ. ಕೋವಿಡ್ ಹಿನ್ನೆಲೆ ಅನೇಕ ನೀತಿ ನಿಬಂಧನೆಗಳು, ಕಟ್ಟುನಿಟ್ಟಿನ ಕ್ರಮಗಳು ಎಲ್ಲವೂ ಕೂಡ ಸರ್ಕಾರ ಈಗಾಗಲೇ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಕರಾವಳಿ ಭಾಗದ ಜಾನಪದ ಕಲೆಯನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ ಉಳಿಸಿ ಬೆಳೆಸುವಂತಹ ಒಂದು ಅದ್ಭುತವಾಗಿರುವಂತಹ, ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಇದೇ ಭಾನುವಾರ ಫೆಬ್ರವರಿ 28ರಂದು ಮಂಗಳೂರು ನಗರದ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ನಿರಂತರವಾಗಿರುವಂತಹ ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿಯನ್ನ ಪಸರಿಸುವಂತಹ ಕಾರ್ಯಕ್ರಮಗಳು. ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು, ಯಾಕಂದ್ರೆ ಯಾವತ್ತೂ ಕೂಡ ನಾವು ಅನೇಕ ವಿಚಾರಗಳ ಬಗ್ಗೆ, ವಿವಾದಗಳ ಬಗ್ಗೆ ಮಾತನಾಡ್ತೇವೆ. ಅದೇ ರೀತಿ ಇಂತಹ ಒಂದು ಆರೋಗ್ಯಕರವಾಗಿರುವಂತಹ ಬೆಳವಣಿಗೆಗಳು, ಸಮಾಜ ಕಟ್ಟುವಂತಹ ಕೆಲಸಗಳು ಕೂಡ ನಮ್ಮಿಂದ ಆಗಬೇಕು. ಹಾಗಾಗಿ ಈ ಒಂದು ಸಮಾಜ ಕಟ್ಟುವಂತಹ ಕೆಲಸದಲ್ಲಿ ಕೈ ಜೋಡಿಸಿದಂತಹ ಈ ಒಂದು ಕಾರ್ಯಕ್ರಮದ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಕರಾವಳಿ ಜಾನಪದ ಜಾತ್ರೆ ಏನಿದೆ, ಇದರ ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಪಮ್ಮಿ ಕೊಡಿಯಾಲ್ ಬೈಲ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಎಸ್, ಅದೇ ರೀತಿ ನಮ್ಮ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಲಕ್ಷ್ಮೀಶ್ ಸುವರ್ಣ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಎಸ್, ಅದೇ ರೀತಿ ನಮ್ಮ ಜೊತೆ ತರಣ್ ಶೆಟ್ಟಿ ಬೋಳರ್ ಅವರು ಇದ್ದಾರೆ, ಕೋಶಾಧಿಕಾರಿ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಎಸ್, 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು ಈ ಒಂದು ಕರಾವಳಿ ಜಾನಪದ ಜಾತ್ರೆ 2021 ಯಾವ ರೀತಿ ನಡೀಲಿಕ್ಕಿದೆ, ಅಂಡ್ ಯಾವ ರೀತಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಅನ್ನುವಂಥದ್ದು, ಏನು ಉದ್ದೇಶ, ಏನ್ ಧ್ಯೇಯ ಅನ್ನುವಂಥದ್ದು ಪ್ರಥಮವಾಗಿ ಎಲ್ಲರೂ ಕೂಡ ಕೇಳುವಂಥದ್ದು. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಚಾರ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ರಥಯಾತ್ರೆಯು ಕೂಡ ಚಾಲನೆಯನ್ನ ಸಿಕ್ಕಿದೆ. ಯಾವ ರೀತಿ ಇತ್ತು ರಥಯಾತ್ರೆ, ಒಂದ್ಸಲ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಡು. ಇದು ನಮ್ಮ ತುಳುನಾಡಿನ ಕರಾವಳಿ ಭಾಗದ ಕಲೆ ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ ಪ್ರಚಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಡೆದಿರುವಂತಹ ಒಂದು ಪ್ರಚಾರ ರಥವನ್ನ ತಾವು ನೋಡ್ಕೊಂಡು ಬಂದ್ರಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶಗಳು, ಅದೇ ರೀತಿ ಯಾವ ರೀತಿ ಕಾರ್ಯಕ್ರಮ ನಡೀಲಿಕ್ಕಿದೆ, ಫೆಬ್ರವರಿ 28ರಂದು ಅಂದ್ರೆ ನಮ್ಮ ಕರಾವಳಿ ಭಾಗದ
ಈ ಬಾರಿ ಜಾನಪದದ ಸಂಭ್ರಮ ಏನಿದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪಸರಿಸಬೇಕು ಅನ್ನುವಂತಹ ಒಂದು ಒಳ್ಳೆಯ ಆಲೋಚನೆಯಿಂದ ಮುಂದೆ ಬಂದಿರುವಂತಹ ತಂಡ. ಅದೇ ರೀತಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಮಂಗಳೂರು ಇದರ ಕಡೆಯಿಂದ ಇದರ ವತಿಯಿಂದ ನಡೆಯುವಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಕರಾವಳಿ ಜಾನಪದ ಜಾತ್ರೆ. ಮೊದಲನೇದಾಗಿ ಜಿಲ್ಲಾಧ್ಯಕ್ಷರಿದ್ದಾರೆ ಪಮ್ಮಿ ಕುಡಿಯಲ್ ಬೈಲ್ ಅವರು. ಸರ್ ನಮಸ್ತೆ, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಅವೇ ರೀತಿ ಪಮ್ಮಿ ಕುಡಿಯಲ್ ಬಲ್ಪನಾಗ ನಮ್ಮ ತುಳುನಾಡದ ಜನ ಮಾತ್ರೆಗಳು ಗೊತ್ತುಪ್ಪನಾರು. ಸೊ ಅಂಚಿನ ಪಮ್ಮಿ ಕುಡಿಯಲ್ ಬೈಲ್ ನಮ್ಮ ಜಿಲ್ಲಾಧ್ಯಕ್ಷರಲ್ಲಂದ್ ಈ ಒಂಜಿ ಕರ್ನಾಟಕ ಜಾನಪದ ಪರಿಷತ್ತ ಬೆಂಗಳೂರು ಆಯ್ತು ಒಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕರಾವಳಿ ಜಾನಪದ ಜಾತ್ರೆ ದಾದ ಪನ್ಪರ್ ಸರ್. ಫಸ್ಟ್ ಈ ಒಂಜಿ ಕರಾವಳಿ ಜಾನಪದ ಜಾತ್ರೆ ದಾದ ಮೂಲ ಉದ್ದೇಶ ಧ್ಯೇಯ ಅಂಡ್ ದಾದ ಪನ್ಪರ್ ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ಎಲ್ಲ ರಾಜ್ಯಾಧ್ಯಕ್ಷರು ತಿಮ್ಮೇಗೌಡರು, IAS ಆಫೀಸರ್ ಅದು ರಿಟೈರ್ಡ್ ಅದು ಇಲ್ಲ ಆರು ಮೂಲತಃ ನಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರ ಸಾಧಾರಣ 28 ವರ್ಷ ತುಂಬು ಲಕ್ಷ್ಮೀನಾರಾಯಣ ಆಳ್ವೇರಿ ಅಧ್ಯಕ್ಷರ ಇದು ಲಾಸ್ಟ್ ಅಧ್ಯಕ್ಷರ ಆರು ಹೇಳ್ಬೇಕು ಮೋಹನ್ ಆಳ್ವೇರ ಐದನೇ ಅಧ್ಯಕ್ಷರಾಗಿತ್ತು ಹೇಳ್ಬೇಕು ಅಂತ ಸಮಯ ಸ್ಥಗಿತ ಆದಿತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಂಟು ಹಿಂಗ ರಾಜ್ಯಾಧ್ಯಕ್ಷರ ಮುರಳಿ ಬೆಂಗಳೂರು ಟೈನಲ್ಲಿ ಲೆಫ್ಟಾದ ಬಂದಿತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯಕ್ರಮ ಹೆಂಗ ಜಿಲ್ ಎಂದಿರ್ತೀವಿ ಸ್ಟೇಟ್ ಹಿಡಿದ ಕಾರ್ಯಕ್ರಮ ಆತೀಚಿ ಅದಕ್ಕೆ ಈ ಸಲ ನಿಕ್ಕೊಂಡು ಕಾರ್ಯಕ್ರಮ ಮತ್ತೆ ಹಿಂಗ್ಲೆ ತೋಚ್ಬೋದು ನಿಕ್ಕಲಿಗೆ ಬೆನಿಫಿಟ್ ಪೂರ ಇತ್ತು ಬಂದಾಂಡ ನಿಕ್ಕ ಕಾರ್ಯಕ್ರಮ ತೋಚ್ಬಾದ ಹೆಂಗ್ ಮುಕ್ತ ಓಕೆ ವ್ಯವಸ್ಥೆ ಮಲ್ಪ ಅಂಚಾದ ಹಿಂಗ್ ಒಂದು ಮೀಡಿಯಂ ಮೇಡಮ್ ಮಲ್ಪಡು ಒಂದು ಏನಿದೆ ನಾಂಡ ಐತೆ ಅಂತೆ ಅವು ಆಡಂಬರ ಅಬ್ಬರ ಎರಡು ಮಲ್ಪಡು ಒಂದು ನಮ್ಮ ಸಂಸ್ಕೃತಿ ದಕ್ಷಿಣ ಕನ್ನಡ ಜಿಲ್ಲೆ ಮನಪಿನ ಹೆಮ್ಮೆ ಐತೆ ಅದನ್ನಂತೆ ಎಲ್ಲೊಂದು ಯಾಕೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಾಗ ನಿಂತು ಮಲ್ಪಡು ಒಂದು ಅರೆಗೆ ತೋಚ್ಪಡು ಮನಪಿನ ಉದ್ದೇಶ ಹಿಂಗೆ ಮಲ್ತೇವೆ ಬಾರಿ ಒಂದು ಗರ್ತು ಗಮ್ಮತ್ತು ಮಲ್ಪಡು ಬಂದ ಉದ್ದೇಶ ಉಳ್ಳಾರೆ ಅಂತ ನಿಜ ಅದೇ ಬಣಗ ತುಳುನಾಡು ಬಂದಾಗ ಕರಾವಳಿ ಬಂದಾಗ ಮುಲ್ಪದ ಸಂಸ್ಕೃತಿ ಕಲೆ ಬಂದಾಗ ಒಂಜಿರಡ್ಡ ತವೇತೋ ಕಲೆ ಸಂಸ್ಕೃತಿ ಆಚಾರ ವಿಚಾರ ಬರ್ಕೊಂಡು ಪ್ರತಿಯೊಂದು ವಿಚಾರ ಪ್ರತಿಯೊಂದು ವಿಚಾರ ಇಲ್ಲ ಸೊ ಅಂಚೊಪ್ಪನಾಗ ಗರ್ತು ಗಮ್ಮತ್ತು ನಾವು ಬಂದ ನಚ್ಚಿನ ವಿಚಾರ ಮಾತ್ರೆಗಳ ಮಾದರಿ ಲಾಭ ಅತ್ತೆ ಸೊ ಅಂಚ ಎಸ್ ಸರ್ ನಮ್ಮ ಕೋಶಾಧಿಕಾರಿ ಉಳ್ಳ ತಾರನಾಥ್ ಶೆಟ್ಟಿ ಬೋಳಾರ್ ಎಸ್ ಸರ್ ಈರ್ದಾದ ಬಂದ್ರೆ ಫಸ್ಟ್ ಅದು ಫಸ್ಟ್ ರಿಯಾಕ್ಷನ್ ಕರಾವಳಿ ಜಾನಪದ ಜಾತ್ರೆ ಬಗ್ಗೆ ನಮ್ಮ ಅಧ್ಯಕ್ಷರ ಪಲ್ಲೆಕನೆ ಎಗ್ಲೆಗೆ ನಮ್ಮ ಜಿಲ್ಲೆಗೊಂಜಿ ಗಟ್ಟಿದ ಗುರುಕಾರ್ಡು ತಿಕ್ಕಿದ್ದೇವೆ ನಮ್ಮ ದಕ್ಷಿಣ ಜಿಲ್ಲೆ ಅರೆಗ್ಲೊಂಜಿ ಆರು ನೀಟು ಪೂರೆಟ್ಲ ಮಾತೆಟ್ಲ ಪಾಲ್ಪಡೆಯವನ ರೇಪಲ್ಲ ಇದ್ರ ಪಲ್ಲೆಕನೆ ನಮ್ಮ ಕರಾವಳಿಡು ಪ್ರತಿಯೊಂದು ಸೈಡ್ಲ ಒಂಜಿ ಜಾನಪದ ಅವಾಡು ತುಳು ಭಾಷೆಗವಾಡು ಅಥವಾ ನಮ್ಮ ಒಂಜಿ ತಿಂಪನ ತನಸಿದ್ದಿಂಜೆ ಬತ್ತಿನ ಆ ವಿಷಯಗಳು ನಮ್ಮ ಇಡೀ ಜಿಲ್ಲೆ ನಮ್ಮ ರಾಜ್ಯೋಡೆ ನಮ್ಮ ಏಪಲ್ಲ ನಮ್ಮ ತೂಂದುಲ್ಲೇರು ಕರಾವಳಿ ಎಂಚ ಬಂದ ಏರೊಂಜಿ ಆಕ್ಟರ್ಸ್ ಬತ್ತಿನ ನಮ್ಮ ಒಂಜಿ ಕುಡ್ಲಡೆ ಬತ್ತದ ಮೀನು ತಿಂಪನ ಒಂಜಿ ನಮ್ಮ ಒಂಜಿ ಪಿಲಿನಾಲಿಕೆದ ಅಂಚಿನ ಅಂಚನೆ ಬೇತೆ ಕೋರಿದ ಊರದ ಕೋರಿ ಅಂಚನೆ ನೀರು ದೋಸೆ ಅಂಚನೆ ಪೂರ ನಮ್ಮ ಒಂಜಿ ಕರಾವಳಿ ನಮ್ಮ ಪುದರು ಬತ್ತ ಅಂಚೆ ಈ ಸರ್ತಿಲ್ಲ ಎಲ್ಲಂಜಲ್ಲಿ ಎಂಕುಲ್ ದಾದ ಬಂಡ ನಮ್ಮ ರಾಜ್ಯದ್ದು ಮಾತ ಪಿದಾಯ ಬಪ್ಪನಾಕ್ಲಿ ನಮ್ಮ ಕರಾವಳಿ ಆ ರೀತಿಯ ಜಾನಪದಕ್ಕೆ ಸಂಬಂಧ ಬತ್ತಿನ ನೆನಪು ಎಂಕುಲ್ ಬಂತಂದಲ್ಲ ಉದಾಹರಣೆ ಪನ್ಪುನಂಡ ನಮ್ಮ ಪುರಭವನದ ಸುತ್ತಲೂ ಐಕ್ ಬೋಡಾಯಿನ ಈ ನಮ್ಮ ಬೊಕ್ಕೊಂಜಿ ಕಟ್ಟಲಕ್ಕೆ ನಮ್ಮ ಕಂಬಳದ ಕೋನ ಕೋರದ ಘಟ್ಟ ಕಲಿತ ಗಡಂಗ್ ಬಕ್ಕ ನಮ್ಮ ಮಡಲ್ ಮುಡಿಯಪ್ಪನ ಬಕ್ಕ ನಮ್ಮ ಜಾನಪದಕ್ಕೆ ಸಂಬಂಧ ಬಾಯಿನ ಕೆಲವು ಕುನಿತ ಈ ರೀತಿ ಪೂರ ಕಾರ್ಯಕ್ರಮ ಮನ್ಪೋಡು ಎಂಕುಲು ಬಾರಿ ಕಡಪಲ್ಲಿಗೆ ಎಲ್ಲಿ ಎರಡು ಮನ್ಪಲ್ಲಿ ಇತ್ತದನ್ನ ಸುರುತ್ರ ಎಂಕುಲು ದುಂಬೆ ಮನ್ಪೋಡಿತ್ತು ಡಿಸೆಂಬರ್ ಕೊರೋನಾ ಪತ್ತಿನಟ್ಟು ಒಂಚೂರು ಪೊರ್ತಾಂಡು ಅಂಚೆ ಟೈಮ್ ಲತಿಕೊಂಡು ಅಂಚೆ ಅಧ್ಯಕ್ಷರಿತ್ತ ಬಾರಿ ಕಡಪಲ್ಲಿಗೆ ನಮ್ಮ ಪ್ರಸಾದದ ರಥ ಮುರಣಿ ಬಿದಾಡ್ದು ಇಡೀ ಊರು ಸುಲ್ಯ ಕಡಬ ಪುತ್ತೂರು ಉಡುಪಿ ಇಂಚ ಪೂರ ಬಂದು ದಯಪಂಡ ನಮ್ಮ ಜಿಲ್ಲೆ ಎಂಕಲ್ ಮಂತ್ರಿ ಒಕ್ಕ ಒಂಜಿ ಎನ್ಮ ತಾಲೂಕು ಕೂಡ ಎಂಕಲ್ ಘಟಕ ಮಂತ್ರ ಜಿಲ್ ತಾಲೂಕು ಘಟಕ ಮಂತ್ರ ಅಕ್ಕಲ್ ಪೂರ ಸೇರಿದ್ದು ಮಾತ ಮೇಟ್ಲ ಬತ್ತದ ಎಲ್ಲ ಒಂಜಿ ಪೊರ್ಲೆ ಒಂಜಿ ನಮ್ಮ ಒಂಜಿ ಕರಾವಳಿ ದಕ್ಕಲಿ ಒಂಜಿ ಸುರೂತ್ರ ಎತ್ತ ವರ್ಷದ ಇಂಚ ಜಾನಪದ ಒಂಜಿ ತೋಜಿನ ಬಂದ ಎಂಕ ತೋಜಿನ ಓಕೆ ಮಸ್ತ್ ವರ್ಷದ ಮುಖ ಆಪಣ ಒಂಜಿ ಅರ್ಥಪೂರ್ಣ ಅಂಚಿನ ಕಾರ್ಯಕ್ರಮ ಮತ್ತೆ ಸರ್ ಎಸ್ ಸರ್ ನಮ್ಮ ಜೊತೆ ಎಂಕಲ್ ಒಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಶ್ ಸುವರ್ಣ ಒಲ್ಲೇರ್ ಲಕ್ಷ್ಮೀಶ್ ಅಣ್ಣ ಇರ್ಬನೋಡು ಈ ಒಂಜಿ ಕರಾವಳಿ ಜಾನಪದ ಜಾತ್ರೆ ಮೂಲ ಉದ್ದೇಶ ಇಂಚಿನ ಇಂಚ ಬತ್ತಡ ಈ ಜಾನಪದ ಜಾತ್ರೆ ಪಂಪಂಚಿನ ವಿಚಾರ ಫಸ್ಟ್ ರಿಯಾಕ್ಷನ್ ಸುರುಕಾದ ನಮ್ಮ ಅಧ್ಯಕ್ಷರು ತಿಮ್ಮೇಗೌಡರು ಮತ್ತು ಬಾರಿ ಒಂಜಿ ಪುರ್ಲುಡು ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಅನ್ಕೊಂಡು ಇಲ್ಲರು ಅಲ್ಲ ಇತ್ತ ಮೂಲ HL ನಾಗೇಗೌಡರು ಬಂದು ಬಹುಶಃ ನಮ್ಮ ಕುಡ್ಲದಲ್ಲ ಒಂಜಿ DC ಆದಿತ್ತಿನಾರು ಒನ್ ಟೈಮ್ದು ನಾಗೇಗೌಡರು ಸೊ ಆರ್ನ ಒಂಜಿ ಕನ ಇತ್ತಿಂದು ದಾದ ಬಂದಾಗ ನಮ್ಮ ಕರ್ನಾಟಕಡು ಆ ಮೂಲೆ ಮೂಲೆಡು ಓಲು ಮಾತ ಜನಪದ ಕಲಾವಿದರು ಇಲ್ಲರು ಜನಪದ ಓಲು ಮಾತ ಉಂಡು ಪಾರ ಅಲಿವಿನಂಚಿ ರೀತಿನಂಚಿ ತಿನ್ನೇನು ಪೂರವರ ದೆರ್ತು ಪತ್ತೋಡ ಕೂಡ ಅವರ ಬೊಲ್ಪುಗು ಬರಡು ಬಂದಂಚಿದ್ರೆ ಕನ ಅರಗಿತ್ತನು ಬಹುಶಃ 35 ವರ್ಷದ ಪಿರೌಳು ಆರು ಸುರುಮಾಲ್ತಿನಂಚಿತ್ತಿನ ಬಹುಶಃ ಅರಪಗ ಇತ್ತದಲಕ ಡಿಜಿಟಲ್ ಯುಗ ಇಜ್ಜಾಂಡಿ ರೆಕಾರ್ಡ್ ಮನ್ಪನ ಚಿತ್ತಿನ ಕ್ಯಾಸೆಟ್ ಅದೇನು ಪತ್ತೊಂದು ಊರು ಊರು ಪೋದು ಅವಳು ಅಕ್ಕಡ ಪದ್ಯ ಬಂದ್ಪದ್ ಅವೇನು ರೆಕಾರ್ಡ್ ಮಲ್ಪದ್ ಅವೇನು ಅವೇನು ಪತ್ತೊಂದು ಬರ್ತದ ಬಹುಶಃ ಇತ್ತಲಂಕ ಪೋಂಡ ನಮ್ಮ ರಾಮನಗರಡು ಒಂಜಿ 35 ಎಕರೆದ ಒಂಜಿ ಜಾಗ ಉಂಟು ಅವಳು ಜನಪದ ಲೋಕಪನ್ ಒಂಜಿ ಉಂದು ಅಲ್ಪ ಪೋದು ನಮ್ಮ ತುಯರ್ ನನ್ನ ಮಾತು ತುಯಾರ್ ತಿಕ್ಕೊಂಡು ಅಂಚಿತ್ತಿನ ಪೂರ ದುಂಬಾರು ಮಂತಿನೇನೆ ಬಹುಶಃ
ಆರ್ ಆನಿಮಲ್ ತೇರು ಬಹುಶಃ ನಮ್ಮ ಮೂಲ ಕುಡ್ಲ ಅಧ್ಯಕ್ಷರ ಪಂಡಿಲಕ್ಕನೆ ನಮ್ಮ ಲಕ್ಷ್ಮಣರನ್ನರು ಆರ್ ಒಂಜಿ ಬಾರಿ ಪೊರ್ಲೂಡು ಮಲ್ತೊಂದು ಪೋಂದಿತ್ತೇರು ಅದ್ ಬಕ್ಕ ಅವಡಿಗೆ ಬಾಕಿ ಅಂಡ್ ಸೊ ಅದಕ್ಕೆ ನಮ್ಮ ಪಮ್ಮಿಯನ್ನಾಗಿ ತಿಕ್ಕಂಡು ಪ್ರವೀಣ್ ಕುಮಾರ್ ಕೋಡಿಯಲ್ ಬಯಲ್. ಸೊ ಇದು ಆರ್ನ ಮುತಾಲಿಕ್ ಪೋಂದಿಲ್ಲ ಎಂಗ್ಲ ಮೂಲ ಉದ್ದೇಶದಾದ ಬಂದಾಗ ನಮ್ಮ ಮೂಲ ಅಂಚನೆ ಜನಪದ ನಮ್ಮ ಇತ್ತ ಮಸ್ತ್ ಕಾಲಿತ್ಯ ವೇದಿಕೆಗೆ ಸೀಮಿತ ಇಲ್ಲ ಕಾವೊಂದುಂಡು. ಬಹುಶಃ ವಾರ ಬಲ್ಲಿ ಜನಪದದ ಕಲಾವಿದರು ಏರುಲ್ಲೇರು ಅಕ್ಲೇನು ಅಕ್ನಡೆ ಪೋದು ಅಕ್ಲೇನು ಚೂರು ದೆರ್ತು ಪತ್ತು ನಂಚಿತ್ತಿನ ಜನಪದ ಕಲೆ ಉಂತೆರ ಬಲ್ಲಿ ಮುಂದುವರಿಯೋಡು ನಿರಂತರವಾದು ಪೋಡು ಅಂಚನೆ ಬಕ ವಿದ್ಯಾರ್ಥಿನ ಅಕ್ಲೆ ಗೊಂಜಾತ್ ಆಯ್ತ ಬಗ್ಗೆ ಏರೇ ಕೂಡ ಇಂಟ್ರೆಸ್ಟ್ ಉಂಟು. ಅಕ್ಲೇನು ಅಂಕಲು ಒಂಜಿ ಸಪೋರ್ಟ್ ಮಲ್ಕ್ ನಂಚಿತ್ತಿನ ಕಾರ್ಯಕ್ರಮ ಎಂಕಲು ಸೇರ್ ಮಲ್ಕ್ ಮಲ್ತಾರು ಉಲ್ಲ ದುಂಬುದ ದಿನಟೆ ಬಹುಶಃ ಸುರುತ್ತ ಸ್ಟೆಪ್ ಆದ ಬಂದಾಗ ನಮ್ಮ ಕರಾವಳಿದ ಜನಪದ ದಾದ ಮಾತ ಉಂಡು ಪಡೆದು ಎಲ್ಲ ತೋಜೋಡು ಬಂದ ನಂಬಿದಾರ್ದ ಕರೆಕ್ಟ್ ಕರೆಕ್ಟ್ ಓಕೆ. ಬಹುಶಃ ನನ್ನ ಪ್ರಕಾರ ಕರಾವಳಿಯಲ್ಲಿ ಮೊತ್ತ ಮೊದಲ ಬಾರಿಗೆ ನಡೀತಿರುವಂತಹ ಜನಪದ ಜಾತ್ರೆ ಅಲ್ವಾ ಈ ಒಂದು ಸಂಭ್ರಮ. ಏನ್ ಹೇಳ್ತಾರೆ ಎಷ್ಟು ಚಾಲೆಂಜಸ್ ಇದೆ ಅನ್ನುವಂಥದ್ದು ಕೂಡ ಬರುತ್ತೆ. ಯಾಕಂದ್ರೆ ದುಂಬು ತುಂಬ ಮಲ್ದೇರು ಪನ್ನಾಗ ಓಕೆ ನಮ್ಮಲ್ಲಿ ಅವೇ ರೂಟ್ ಅವೇ ಮಾರ್ಗ ಮತ್ತೊಂದು ಪೋಲಿ ಬಂದ ವಿಚಾರ ನಾನು ನಿಕ್ಲೆ ಫಸ್ಟ್ ಮತ್ತೊಂದು ಬಂದಾಗ ಅವ್ ಬೆಸ್ಟ್ ಅದು ಪಡ್ ಬಂದ ವಿಚಾರ ಎಲ್ಲ ಬರ್ಕೊಂಡು ಚಾಲೆಂಜಸ್ ಎಲ್ಲ ಬರ್ಕೊಂಡು ಎಂಚ ಮನ್ಬಂದಾದ ಕತೆ ಬಂದ ವಿಚಾರ ಎಲ್ಲ ಬರ್ಕೊಂಡು ನೆತ್ತ ಬಗ್ಗೆ ಎಂಚ ವೆಲ್ ಪ್ರಿಪೇರ್ಡ್ ಆತಾರೆ ಜನರೇಷನ್ ಜನಪದ ಬಣ್ಣ ಫಿಲ್ಮ್ ಅವು ಅತ್ತಂದೆ ಭರತನಾಡ್ಯ ಅತ್ತಂದೆ ಜನಪದ ಬಣ್ಣ ವಿಷಯನೇ ಗೊತ್ತಿ ಜಗ ಆ ಜನಪದ ಹೆಚ್ಚಿನ ಬರ್ಪುಣ ಬಣ್ಣ ಇತ್ತಿ ನಮ್ಮ ಒಂಜಿ ತೆರೆ ಪಡ ಇತ್ತಾಗ ನಮ್ಮ ಎಲ್ಲಂಜಿದ ಕಾರ್ಯಕ್ರಮಕ್ಕೂ ಹೆಚ್ಚಿನ ಜನಸಂಖ್ಯೆ ಸಿವರ್ನ ಸಂಬೋಧ ಆತ ಪ್ರಚಾರ ಉಂಟು ಬಕ್ಕ ಮಾತ ತಾಳುಕೊಟ್ಲ ಬರ್ಪೇರು ಅಂಜಾದ ಜನಪದ ಬಂಡ ಇತ್ತ ತುಳು ಸಂಭ್ರಮ ಆಪುಂಡು ನಮ್ಮ ತುಳು ಪರ್ಬ ಮನ್ಪುವ ವಿಶ್ವ ತುಳು ಸಮ್ಮೇಳನ ಮನ್ಪುವ ಅವು ಒಂಜಿ ಬೇತೇನೆ ಒಂದು ಜನಪದ ಬಂಡಿಂಚಿನ ಜನಕ್ಕೆ ಕತ್ತವಾಡಂ ಎಲ್ಲಂಜಿ ಬತ್ತರಿ ಗೊತ್ತಾಗ ಬೇತೆ ಬೇತೆ ಆ ಜನಪದ ಆ ರೀತಿಯ ಕುನಿತ ಉಂಡು ಆ ರೀತಿಯ ಒಂದು ಹತ್ಯೆ ಉಂಡು ಹೆಚ್ಚಿನ ಪದ ಬರ್ಪುಂಡ ಬಂಡಿತ ಕೆಲವು ದಕ್ಕಲ್ಲಿ ಇತ್ತಲೇ ಆ ಒಂಜಿ ವಿಷಯ ತೆರೆಯರು ಬಾಡಿ ಹೆಚ್ಚಿನ ಕುಲ ನೇತು ಪಾಲು ಪಡೆಯದು ನೇನೊಂಜಿ ಆಯ್ತು ಪಾಲು ಪಡೆಯುವ ಬಂಪಿ ಧೈರ್ಯ ಉಂಟು. ಎಸ್ ಎಸ್ ನಿಜವಾದ್ಲ ನಿಜವಾದ್ಲ ಫಸ್ಟ್ ಟಾಪಿನಂಚಿನ ವಿಚಾರ ಕರಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯಲಿರುವಂತಹ ಈ ಒಂದು ಜಾನಪದ ಜಾತ್ರೆ. ಸೊ ಹಾಗಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಪ್ರಥಮವಾಗಿ ನಡೀತಾ ಇದೆ, ಇಡೀ ರಾಜ್ಯವು ಕೂಡ ನೋಡುತ್ತೆ ಈ ಒಂದು ಜಾತ್ರೆ ಯಾವ ರೀತಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಈ ಜಾತ್ರೆ ಸಕ್ಸಸ್ ಆಗಬೇಕು ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವರ ಜೊತೆ ಇರಬೇಕು, ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಈ ಒಂದು ಜಾತ್ರೆಗೆ, ನಾವು ಕೂಡ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾದ್ಯಂತ ನಮ್ಮ ಕರಾವಳಿ ಭಾಗದ ಆಚಾರ ವಿಚಾರ ಸಂಸ್ಕೃತಿಯ ಸೊಗಡು ಏನಿದೆ ಇದನ್ನು ನಾವು ಪಸರಿಸುವಂತಹ ಕೆಲಸವನ್ನು ನಾವು ಕೂಡ ಮಾಡಬೇಕಾಗುತ್ತೆ, ನಮ್ಮ ಜವಾಬ್ದಾರಿ ಕೂಡ ಇದೆ. ಈ ಸಂಜೆ ಪಮ್ಮಿಯಣ್ಣ ಓಡೆಮುಟ್ಟ ಭತ್ತದ ಪ್ರಿಪರೇಷನ್ಸ್ ಮಾಡ್ಬಿಟ್ಟು ವಿಚಾರ ಬರ್ಕೊಂಡು ಈ ಸಂದರ್ಭದಲ್ಲಿ ಅವರಾಗ ಫಸ್ಟ್ ಆಪ್ ನಂಚಿನ ಒಂದು ಜಾನಪದ ಜಾತ್ರೆ ಅಂದ್ರೆ ಸುರುಕು ಮಾಧ್ಯಮ ದಕ್ಕಲು ಬಗ್ಗೆ ಪ್ರಿಂಟ್ ಮೀಡಿಯಾದ ಪೂರ ಎಲ್ಲ ಸಹಕಾರ ಕೊಡ್ತೇರಿ ಇಡೆಮುಟ್ಟ ನಲ್ಲ ಕೊರವೇರ್ ಮನ್ಪಿನ ಒಂದು ಆಶ್ವಾಸನೆ ಏತು ಪ್ರಚಾರ ಮಾಡ್ತಾನೆ ಆತ ಜನಗಳು ಜಾಸ್ತಿ ಆಗಿದೆ ಅಪಾಗ ನಮಗೆ ಒಂದು ಇನ್ನೊಪ್ಪನು ವ್ಯವಸ್ಥೆ ಇಂಚ ಮಲ್ಪುಗ ಇಂಚ ಮಲ್ಪುಗ ಪೂರ ತಯಾರಿ ಆಲ್ಮೋಸ್ಟ್ ಪೂರ ಆತನು ಕೇಶವ ಸೋನೇರ್ ಬಗ್ಗೆ ಅತಿಥಿ ಗಣ್ಯರು ಪೂರ ಮಸ್ತ್ ಮಸ್ತ್ ಬರೋಂದಿಲ್ಲೇರು ಅಕ್ಕ ಸಹಕಾರ ಕೊಡ್ತೇರು ನಮಗೆ ಮಸ್ತ್ ಮಸ್ತ್ ಕಂಪೆನಿ ಪೂರ ಕೊರ್ಪೆ ಒಂದು ಆಶ್ವಾಸನೆ ಉಂಟು ಆಯ್ತ ಮಿತ್ಬೋಡು ಖರ್ಚಿಲ್ಲ ಉಂಡತ್ತೆ. ಓಕೆ 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 ಇದು ನಮ್ಮ ಬಾರಿ ವಿಜೃಂಭಣೆ ಮಲ್ಪುಡು ಮನ್ಪುಡು ಅಂಚಿನ ಉದಿಪನ್ನ ಕಾರ್ಯಕ್ರಮ ಬಯ್ಯಡಂಚಿನ ಸಮಾರೋಪ ಕಾರ್ಯಕ್ರಮ ಸುಮಾರು ಗಣ್ಯರು ಬರೋದಿಲ್ಲ ಇದು ನಮ್ಮ ಅರವಿಂದ ಲಿಂಬಾಲ್ ದಂಚಿದ್ದು ಬತ್ತೆ ನಮ್ಮ ರಾಜ್ಯಾಧ್ಯಕ್ಷರ ನಲಿಂಕರ್ ಕಟೀಲ್ ಅಕ್ಲಪುರ ಅಂಚಾದ ಉಪ್ಪನಗ ಅಕ್ಲಪುರ ಉಪ್ಪನಗ ಒಂಜಿ ಆ ಒಂದು ಬರ್ಪುನ ಮೆರವಣಿಗೆ ಪೊರ್ಲು ಪುರ ಒಂಜಿ ಎದ್ದವರು ಸ್ವಾಮೀಜಿ ಬರಬಣ್ಣ ಆತ ಇಂದು ಉಂಟು ಏರ್ ಸ್ವಾಮೀಜಿ ಬರ್ಪೇರು ಸರ್ ಏರ್ ಪುರ ಗೆಸ್ಟ್ ಪುರ ಬರ್ಪುನ ಅಂಚಿನ ವಿಚಾರ ಉಂಟು ಒಂಜಿ ಸ್ವಾಮೀಜಿ ನಮ್ಮ ಕುಡ್ಲ ಬರೋದಿಲ್ಲ ರೀ ಸ್ವಾಮೀಜಿ ವ್ಯವಸ್ಥಿತವಾದ ಮೆರವಣಿಗೆ ಇಲ್ಲ ಓಕೆ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠದ ಸ್ವಾಮೀಜಿ ನಮ್ಮ ಊರದ ಶಾಸಕರು ನಮಗೆ ಫುಲ್ ಸಪೋರ್ಟ್ ಉಳ್ಳಿರು ಕಾಮತೇರು ಓಕೆ ಮುಖ ನಮ್ಮ ನಮ್ಮ ಚಿನ ಜನ ರಾಜ್ಯಾಧ್ಯಕ್ಷರು ಅನಿಲ್ ಕುಮಾರ್ ಕಟೀಲ್ ಅದ್ರ ಬಗ್ಗೆ ಬನ್ನೋಡೊಂದಿದ್ದಾರೆ ಪೂರ ವಿಷಯ ಟೈಂಕ್ಲೆ ಮಸ್ತ್ ಮಸ್ತ್ ಎರಡೆಲ್ಲ ಬೋಡು ಅನುಕೂಲ ಬೋಡು ಅಕ್ಲೇನ ಪೂರ ಫೋನ್ ಮಾಡ್ಬೋದು ಬಂತೇರು ಅಕ್ಲೇ ದೇತನ್ಲಿ ಅವೇ ಮಸ್ತ್ ಎಸ್ ಎಸ್ ರಾಜ್ಯಾಧ್ಯಕ್ಷರಾದ ನಮ್ಮ ಜಿಲ್ಲೆಗೆ ಅಂಚನೆ ನಮ್ಮ ಕರಾವಳಿ ಭಾಗ ಭಾರಿ ಮಲ್ಲ ಮಟ್ಟ ಕೊಡುಗೆ ಕೊಡುತ್ತಿಲ್ಲ ಕರಾವಳಿ ನಮ್ಮ ಕಾರ್ಯಕ್ರಮ ಬೆಂಗಳೂರು ಅಂಚ ಮಾಡ್ಕೊಡೋದು ಮಾದರಿ ರೀತಿ ಮಲ್ಪಡು ನಮ್ಮ ಒಂದು ಎಕ್ಸಾಂಪಲ್ ಬತ್ತಿನ ಅಕ್ಲೇನು ಅತಿಥಿ ಸತ್ಕಾರ ಅವ್ರದ್ದು ಬತ್ತಿನ ಅಕ್ಲೇನು ನಮ್ಮ ಬೀಳ್ಕೊಡುಗೆ ಮಾಡ್ಕೊಂಡು ಪೂರ ಪೊರ್ಲುಡ್ ಅವಡು ಪೊರ್ಲುಡ್ ಅವಡು ಎಡ್ಡ ಅವಡು ಅವೇ ಅಂಕಲ್ ನ ಉದ್ದೇಶ ನಮ್ಮಲ ಉದ್ದೇಶ ಎಸ್ ಲಕ್ಷ್ಮೀ ಸುವರ್ಣರ್ ಯಾವ ರೀತಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಅನ್ನುವಂಥದ್ದು ಬರುತ್ತೆ ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ರು ಅಂಡ್ ಸಿಸ್ಟಮ್ಯಾಟಿಕ್ ಅದು ಒಂದು ವರ್ಮ ಅಂಟಿಗೆ ಸ್ಟಾರ್ಟ್ ಅಂಡ್ ದಾದಾಪುರ ಉಪ್ಪುಣ ಬಂದ ವಿಚಾರ ಬರುತ್ತೆ ಎಲ್ಲ ಜನಕ್ಕೂ ಬರಡು ಬಂದ ದಾದಾಪುರ ಉಂಡು ಬಂದ ವಿಚಾರ ಇಂಚ ಆಪುಂಡು ಈ ಕಾರ್ಯಕ್ರಮ ಬಂದ ವಿಚಾರ ಎಲ್ಲ ಬೋಡು ಖಂಡಿತ ಮತ್ತೆ 28 ತಾರೀಕಿಗೆ ಐತಾರದಿ ಕಂಡ ದಿನದೀತ ಅವು ಒಂದು 9 ಗಂಟೆಗೆ ನೆಹರು ಮೈದಾನ ಇರೋದು ಕೇಂದ್ರ ಮೈದಾನ ಇರೋದು ಅಲ್ತಿರೋದು ನಮ್ಮ ಮೆರವಣಿಗೆ ಪ್ರಾರಂಭ ಜನಪದ ಜಾತ್ರಾ ಮೆರವಣಿಗೆ ಬಂದ ಈ ಪುದರ್ದೀತ
ಜನಪದ ಜಾತ್ರಾ ಮೆರವಣಿಗೆ ಬಂದು ಆಯ್ತು. ನಮ್ಮ ತುಳುನಾಡದ ಚೆಂಡ ಅದುಪ್ಪು, ಗೊಂಬೆ ಅದುಪ್ಪು, ಪಿಳಿ ಅದುಪ್ಪು ಇಂಚಿತ್ತಿ ನಮ್ಮ ಜಾತ ನಮ್ಮ ಸಂಸ್ಕೃತಿ ಧ್ವಜವನ್ನು ಚಿತ್ತಿನ ಅವೇನು ಬಿಂಬಿಸಾವನ ಚಿತ್ತಿನ ಒಂದು ಮೆರವಣಿಗೆ ಅಲ್ಪ ಬರ್ಪುಂಡು. ಆಯ್ತು ಒಟ್ಟಿಗೆ ನಮ್ಮ ಸ್ವಾಮೀಜಿ ಇರ್ಲಿರು ಅದೇನೆಲ್ಲ ನಮ್ಮ ಅಧ್ಯಕ್ಷರ ಕ್ಲೀನ್ ಕ್ಲೀನ್ ಒಂಜಿ ಆಯ್ತು ಮೆರವಣಿಗೆ ಇರ್ಲಿ ತಮ್ಮ ಬರ್ಪುನ ಚಿತ್ತಿನ ವ್ಯವಸ್ಥೆ ಮಂತದ ಅವಾಗ ತರ್ದು ಸೀದಾ 10 ಗಂಟೆನಾಗ ನಮ್ಮ ಟೌನ್ ಹಾಲ್ ಪುರಭವನ ಬರ್ಪ ಅದ್ ಬಕ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಬಹುಶಃ ಆಯ್ತು ಪಿದಾ ಇದೆ ಕುಡಂದಾದಮ್ ಅಂತ ಬಂದಾಗ ಬಾರಿ ಇಂಕುಲು ಕಾಲಿ ಇಂಕುಲು ಅಲ್ತು ಮೆರವಣಿಗೆ ಬರ್ತದೆ ಸ್ಟೇಜ್ ಫಂಕ್ಷನ್ ಮನ್ಕುನೆ ಇರ್ತದಲ್ಲ ಪಮ್ಮೆನ್ನೇರು ನಮ್ಮ ಆತ್ ಮನ್ಕುನೆ ಇರ್ತದೆ ನಮ್ಮ ಒಂದು ಪಿದಾ ಇರು ಒಂದು ಸ್ಟಾಲ್ ಪೂರ ಪಡ್ಕ ಸ್ಟಾಲ್ ಪಂಡ ವೆಂಚ ಪನ್ನಾಗ ಅವು ವಸ್ತು ಪ್ರದರ್ಶನ ಆಯ್ರಬಲ್ಲಿ ಅವು ಎಂಚ ಅವನು ಇತ್ತು ಅವೇನು ಕೂಡ ರಿಪೀಟ್ ಮನ್ಪುಲಾಗ ಮಲ್ಪುಗ ಪಂಡ ಪಂಡ ಅವಳೆ ಒಂದು ತೋಜವನ್ ಇತ್ತ ಒಂಜಿ ಕಂಬಳ ಅಂಡ ಕಂಬಳ ದೇರುಂಪು ಎಂಚ ಅನುಮಂತ ಅಂತ ರವೇನ್ ತೋಜವನ್ ಅಂತಿತ್ತಿ ನಮಕ್ಕ ಕೊರ್ದ ಕಟ್ಟ ಪಂಡ ದಾಲಂದು ಇಜ್ಜಿ ಖಾಲಿ ಒಂಜಿ ಎಂಚ ಇತ್ತು ನಾವು ಸಂಸ್ಕೃತಿ ಲಾ ಕಾಂಚ ಮಾನಸಿಕವಾದೇ ಮಸ್ತ್ ಬೇಜಾರು ಟೆನ್ಷನ್ ನಮ್ಮ ತುಳುನಾಡದ ಸಂಸ್ಕೃತಿದ ಬಗ್ಗೆ ಬರ್ಕೊಂಡು ಬಂದಾಗ ಬಾರಿ ಖುಷಿ ಆಗ್ಬೋದು. ನಮ್ಮ ಐತೆ ಯಕ್ಷಗಾನದ ಒಂದು ಆತ ಪರಿಕರ ಅವಿನ ಕಂದದ್ದು ಅವೆಂಟಿದ್ದು ಒಂಜಿ ಆಯ್ತ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಆ ಟೈಪ್ ಪೂರ ಮಂತೊಂದಿಲ್ಲ ಪೂರ ಒಂಜಿ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟ ಹೆಂಚಿನ ಮತ ಉಂಡು ಅವಿನ ಒಂದು ಆತ ಪಿದಾಯ್ಡ್ ಒಂಜಿ ಕೌಂಟರ್ ಲಕ ಮಲ್ತದ್ದು ಫುಲ್ ಸಪರೇಟ್ ಸಪರೇಟ್ ಮಲ ಮಲ್ ಮಂತ ಐಟ್ ಇದೀದು ಓಕೆ ಅವು ಒಂಜಿ ಜವಾಬ್ದಾರಿ ಜನ ಬೇರೆ ಬೆಲ್ಲ ನೀರು ಕೊರ್ಕೊಂಡು ಬಂದಿ ಎತ್ಕೊಂಡು ಬೆಲ್ಲ ನೀರು ಬೆಲ್ಲ ನೀರು ಕೊರ್ಕೊಂಡು ನೃತ್ಯ ತಂಡಲು ಉಂಟು ಬೇತೆ ಬೇತೆ ಜನಪದ ಕೊಡ್ತೇನೆ ಬೇತೆ ಬೇತೆ ಕಾರ್ಯಕ್ರಮ ಉಂಟು ನಡು ಸ್ಟೇಜ್ ಸ್ಟೇಜ್ ನಿಮ್ಮ ತಾಲೂಕದಾಗ ಒಂದೊಂದು ಕಾರ್ಯಕ್ರಮ ಕೊರ್ಪೆ ಬಂತೆ ಐತೆ ಎನ್ಮ ತಾಲೂಕು ಕಾರ್ಯಕ್ರಮ ಉಂಟು ಓಕೆ ಓಕೆ ಭಯ ಉಂಟು ಓಕೆ ಒಂದೊಂದು ತಾಲೂಕು ದಾಖಲು ಒಂದೊಂದು ಕಾರ್ಯಕ್ರಮ ಕೊರ್ಪಿನ ವಿಚಾರ ಬರ್ಬೋದು ಜನಪದ ಸಂಬಂಧ ಬರ್ತೇನೆ ಜನಪದಕ್ಕೆ ಸಂಬಂಧಪಟ್ಟಿದೆ ಅಂಚ ಮಾಂಚಿ ಕೊರ್ಪೆ ಬಂತೆ ಕರೆಕ್ಟ್ ಕರೆಕ್ಟ್ ಸಂಗೀತ ಉಂಡು ನೃತ್ಯ ಉಂಡು ಉಂಡು ಓಕೆ ಒಂದು ಇತ್ತೆ ಪಿರಿಯಡ್ ಸ್ಟಾಲ್ ಉಪ್ಪುಂಡು ಸ್ಟಾಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ನಮ್ಮ ತುಳುನಾಡ ಟ್ರೆಡಿಷನ್ ಕಲ್ಚರ್ ತೂಪೌಲ ಚನ ವಿಚಾರ ಡಿಸ್ಪ್ಲೇ ಬರ್ಪುಂಡು. ಸೊ ಅಂಚನೆ ನಮ್ಮ ಟೀ ಮಲ್ಪುನ ಅವುಪುರ ಬುಟ್ಟಿ ಪುರ ಮಲ್ಪುನ ಬುಟ್ಟಿ ಪುರ ಮಲ್ಪುನ ಅಂತಿರ ಅವುಪುರ ಮಲ್ಪ ಅವುಲ ಒಂಜಿ ಪ್ಲಾನ್ ಉಂಡು ಅದಕ್ಕೆ ಚೂರು ತಿಕೊಂಡಿಜಿ ಪಾತೆರ ಒಂದೆ ಚೂರು ಓಕೆ ಓಕೆ ಅದು ಕೈ ತಿಕ್ಕೆ ಅಂತ ಕೂಡ ಅವುಲ ಗ್ಲ್ಯಾಡ್ ಆಪು ರೈಟ್ ರೈಟ್ ಅದು ಅವುಲ ಎಸ್ ಅವೆನ್ ಮಲ್ಪೋಡ ಆಪು ದಪಡಗ ಈ ಸರ್ವನ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರ ಸೊಗಡನ್ ತೂಪೋಡ ಆಪು ದಪಡಗ ಈ ಟೈಮ್ ಡೆ ಎಕಡೆ ಪಲ್ಲಕನೆ ಕೊರೋನಾ ಬೋಕ ಮಸ್ತ್ ಮಂಡೆ ವೆಚ ಜನಕ್ಕೆ ಅವಳ ನಮ್ಮ ತುಳುನಾಡದ ಬಗ್ಗೆ ಬರ್ಪಣಾಗ 100% ಜನಕ್ಕೆ ಪ್ರ ಸೇರ್ವೇರು ಬೋಕ ಅವು ಎಕ್ಸಾಂಪಲ್ ಆಪನ ಅಂಚನ ಕಾರ್ಯಕ್ರಮ ಆವಡ ಬಂದ ಅಂಚನ ವಿಚಾರ ಐಡ್ದು ಬೋಕ ನಮ್ಮ ವೇದಿಕೆದ ಕಾರ್ಯಕ್ರಮ ಎಂಚ ನಾಡಪ್ಪುಡು ಅವುಲ ಎಂಚ ವಾ ರೀತಿದ ಪ್ಲಾನ್ ಮಲ್ದರ್ದ ಆದಾಯತನ ಕತೆ ಅವಳು ಅವ ಹೇಳ್ತಾರದ ಪಕ್ಕ ಒಂದು ಉಪಹಾರದ ವ್ಯವಸ್ಥೆ ಅದು ಸೀದಾ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೋದು ನಮಗೆ ಆಯ್ತು. ಅಧ್ಯಕ್ಷರ ನಕ್ಲೇರು ಮಗ 3 ಜನ ನಮ್ಮ ಸಚಿವರ ನಕ್ಲೇರು ಶಾಸಕರ ನಕ್ಲೇರು ಸೊ ಮಾತೇರ್ಲು ಒಪ್ಪಿರು ಆಯ್ತು. ಒಟ್ಟಿಗೆ ನಮ್ಮ ಒಂದು ದಾದ ಮಲ್ತ ಬಂದಾಗ ಒಂದು 5 ಜನ 6 ಜನಕ್ಕೆ ಜನಪದ ನೆಟ್ ಕಲೆಕ್ಟ್ ಒಂದು ಸೇವೆ ಮಲ್ತಿನ ಅಕ್ಲೆಗೆ ಒಂದು ಸನ್ಮಾನ ಮಾಡ್ಬೋದು ಬಹುಶಃ ಒಂದು ಅಕ್ಲೆಗೆ ಒಂದು ಅಕ್ಲು ಈ ವರ್ಷ ಒಂದು ಜನಪದ ಒಂದು ಅವು ನುಂದು ಅದಪ್ಪು ನಮ್ಮ ನೇಮಕಟ್ಟುನ ಅಂಚನ ದುಪ್ಪು ದೈವ ಅವು ಒಂಜಿ ಹಿರಿಯರು ಬಂದ ಐಟು ಶೇಷಪ್ಪ ಪಂಬ ದಾರಿ ಒಂದು ದೈವದ ಬೊಕ್ಕ ಒಂಜಿ ನಮ್ಮ ಹಿರೇಟು ಒಂಜಿ ಚಿತ್ರ ಒಂಜಿ ಒಂಜಿ ಕಾಲ ಅರೆಗೊಂಜಿ ತಿಲಕ್ ಬಂದದ ಅರೆಗೊಂಜಿ ಸನ್ಮಾನ ಉಂಡು ಬೊಕ್ಕ ಇದು ಬೊಕ್ಕ ಕುಡಂಜಿ ನಮ್ಮ ಮೇರೆ ದೇವಿ ಕಿರಣ್ ಗಣೇಶ್ಪುರ ಟ್ಯಾಲೆಂಟೆಡ್ ಅರೆಗ್ಲ ಒಂಜಿ ಸನ್ಮಾನ ಪಂದಿತ್ತು ಆರ್ಲ ಬಹುಶಃ ನಮ್ಮ ದೈವದೇವನ ಪುರ ಮಂತ ಅಂಚಾರೆಗಳು ಒಂಜಿ ಒಂಜಿ ಮುಖ ಮಂತ್ರಿ ಆರ್ನ ಅಂಚಿನ ಪುರ ಆಚಾರ್ಯರು ನಿಂದು ಆರೆಗಳ ಒಂಜಿ ಸನ್ಮಾನ ಅಂಚಪುರ ದಿತ್ತ ಓಕೆ ಓಕೆ ನಮ್ಮ ಆಜಬ್ಬೇರಿ ಆರೆ ಆಕ್ಚುಲಿ ಏನೇಕ ಸಂಬಂಧಪಟ್ಟ ನಪ್ಪಿದ್ನಲ್ಲ ನಮ್ಮ ಪದ್ಮಶ್ರೀ ಪ್ರಶಸ್ತಿ ಒಂದು ತಿಕ್ಕಿದ್ದಾರೆ ನಮ್ಮ ದೇಶದ ನಿಮ್ಮ 4 ಪ್ರಶಸ್ತಿ ಅರೆಗೊಂಜಿ ಮನ್ಕೊಂಡಿ ತಾರೆ ಬಂದ ಆ ಪೂಜೆ ಬಂದ ಮೇರೆಗೊಂಜಿ ಅರೆಗೊಂಜಿ ಇತ್ತ ಮಂತ ಸಾಧಕರಿ ಕರಾವಳಿದ ನಿಜವಾದ್ಲ ಅರೆ ಪುರ ನಮ್ಮ ಈ ಸಂದರ್ಭ ದೇಶ ಗುರುತಿಸದ ನಮ್ಮಲ್ಲ ಒಂದು ಪೆರ್ಮದ ವಿಚಾರ ಆಪುನಂಚಿನ ವಿಚಾರ ಸಂಚನೆ ಐದು ಬಕ ಜನಪದ ಕಾರ್ಯಕ್ರಮ ಜನಪದ ಕಾರ್ಯಕ್ರಮ ವಾ ರೀತಿ ಮಲ್ದಾರ ಪ್ಲಾನ್ ಗಿರಿ ಮಲ್ದಾರ ಎಂಚದಾದ ಕತೆ ಪ್ರತಿ ತಾಲೂಕು ದಕ್ಕೆ ಸಂಬಂಧಪಟ್ಟನೇ ಮನ್ಪು ಬಂತೀರಿ ಹೆಂಚಿನ ಜನಪದ ಬೋರ್ಡ್ ಒಂದು ಕಾರ್ಯಕ್ರಮ ಬರುವ ಪಂಡದಾಯ್ಟ್ ಕಂಗಿಲು ನೃತ್ಯ ಒಂಜಿ ಉಂಡು ಬೊಕ್ಕ ನಮ್ಮ ಜನಪದದ ಚಿನ್ನು ಕುಣಿತ ಆ ಡೋಲು ಕುಣಿತ ಅವು ಪೂರ ಉಂಡು ಬೊಕ್ಕ
ತಂಡ ಜನಪದ ನೃತ್ಯ ತಂಡ ಒಂಜಿ ಬರ್ಪುಂಡು, ಒಂಜಿ ಅಡ್ಡು ಮೂಜಿ ತಂಡ ಬರ್ಪುಂಡು. ಪಂಡವು ಬೇತ ಬೇತ ಮೂಜಿ ತಾಲೂಕು ಅಧ್ಯಕ್ಷ ನಕುಲ್ ಪಂತೇರೆ ಎಂಕ್ಲ ಮೂಜಿ ತಂಡ ನಿಂಕುಲು ಲತಂ ಬರ್ಪಾವನದು. ಓಕೆ, ಅಂಚ ಐದ್ ಬೊಕ್ಕ ಲಾಸ್ಟ್ ಬಯ್ಯದ ಪುರ್ತುಗಾನಾಗ ನಮ್ಮ ತುಳುನಾಡ ವೈಭವ ಪಂಡದು ಒಂಜಿ ಅವಂಜಿ ಕಾರ್ಯಕ್ರಮ ಅವಂಜಿ ಮಾಲ ಒಂಜಿ ಒಂಜಿ ಎರಡು ಗಂಟೆದ ಕಾರ್ಯಕ್ರಮ ಅವೇ ಪೋಪುಂಡು. ಓಕೆ ಓಕೆ, ತುಳುನಾಡ ವೈಭವ ತುಳುನಾಡ ವೈಭವ ಪಂಡ ನಮ್ಮ ತುಳುನಾಡದು ಹೆಚ್ಚಿನ ಮಾತ ಆ ಪೂರ ಆಯ್ತು ತೋಜವನ್ ಅಂಚಿತ್ತಿನ ಒಂಜಿ ಮನ್ಪುನ ಅಂಚಿತ್ತಿನ ಅವು ಮುಲ್ಕಿದ ತಂಡ ಬರ್ತದೆ ಅವು ಮಂತದ ಅವು ಒಂದ್ ಪೇರು ಆಯ್ತು ಪೂರ ಬರ್ಪು ನಮ್ಮ ಯಕ್ಷಗಾನ ಬರ್ತಿನ ಅಂತ ಪೂರ ಉತ್ತರಾಧನ ಅಂಚಿತ್ತು ಪೂರ ಒಂಜಿ. ಈ ನಮ್ಮ ಕಾರ್ಯಕ್ರಮ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮಂಗಳೂರು. ಸೊ ಅಂಚನೆ ತಾಲೂಕು ಘಟಕದ ಅಧ್ಯಕ್ಷರು ಮೋಹನ್ ದಾಸ್ ರಾಯ್ ಮಂಗಳೂರು ತಾಲೂಕು, ಅಂಚನೆ ಹೆರಾಲ್ಡ್ ತಾವ್ರು ಮೂಡಬಿದ್ರಿ ತಾಲೂಕು, ಅರುಣ್ ಉಳ್ಳಾಲ್ ಉಳ್ಳಾಲ ತಾಲೂಕು, ಚಂದ್ರಶೇಖರ್ ಸುವರ್ಣ ಮುಲ್ಕಿ ಮುಲ್ಕಿ ತಾಲೂಕು, ಕೆಟಿ ವಿಶ್ವನಾಥ್ ಸುಳ್ಯ ತಾಲೂಕು, ಅದೇ ರೀತಿ ವಿಜಯಕುಮಾರ್ ಜೈನ್ ಬೆಳ್ತಂಗಡಿ ತಾಲೂಕು, ಮರಿಯಂ ಫೌಜಿಯಾ ಬಿ ಎಸ್, ಅದೇ ರೀತಿ ಮೋಹನ್ ದಾಸ್ ಕೊಟ್ಟರಿ ವಿಜಯಕುಮಾರ್ ಭಂಡಾರಿ, ಇವರೆಲ್ಲರೂ ಕೂಡ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ ಅಲ್ವಾ. ತಾಲೂಕು ಘಟಕದ ಅಧ್ಯಕ್ಷರು ಇವರೆಲ್ಲರ ಮುಂದಾಳತ್ವದಲ್ಲಿ ಒಂದೊಂದು ತಾಲೂಕು ಕೂಡ ಜಾನಪದ ಕಲೆಯನ್ನ ಸಂಸ್ಕೃತಿಯನ್ನ ಪಸರಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ವೇದಿಕೆಯಲ್ಲಿ ಕೊಡ್ಲಿಕ್ಕಿದೆ ಫೆಬ್ರವರಿ 28ರಂದು. ಸೊ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ನಮ್ಮ ಕರಾವಳಿ ಭಾಗಕ್ಕೆ ಒಂದು ನಂಬಿಕೆ ಇಟ್ಟು ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಡೆಸಿ ಅನ್ನುವಂಥದ್ದು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಈಗಾಗಲೇ ಒಂದು ಅನುಮತಿಯನ್ನ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ. ಹಾಗಾಗಿ ನಮ್ಮ ಕರಾವಳಿ ಭಾಗದ ಕಲೆ ಸಂಸ್ಕೃತಿಯನ್ನು ಪಸರಿಸುವಂತಹ ಕಾರ್ಯಕ್ರಮ. ಎಸ್, ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಕರಾವಳಿ ಜಾನಪದ ಜಾತ್ರೆಯ ಬಗ್ಗೆ ನಾವು ಮಾತನಾಡ್ತೇವೆ. ಫೆಬ್ರವರಿ 28ರಂದು ಮಂಗಳೂರು ನಗರದ ಪುರಭವನದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಮ್ಮ ಕರಾವಳಿ ಭಾಗದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಜಾನಪದ ಸೊಗಡು ಏನಿದೆ ಇದನ್ನ ಪಸರಿಸುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಹಿನ್ನೆಲೆ ಮಾತಾಡ್ತಿದ್ದೇವೆ, ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆ, ತಾರಾನಾಥ್ ಶೆಟ್ಟಿ ಬೋಳರ್ ಅವರು, ಅದೇ ರೀತಿ ಪಮ್ಮಿ ಕೊಡಿಯಲ್ ಬೈಲ್ ಅವರು, ಅದೇ ರೀತಿ ಲಕ್ಷ್ಮೀಶ್ ಸುವರ್ಣ ಅವರು, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಮೂವರಿ ಕೂಡ. ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕು. ಕರಾವಳಿ ಜಾನಪದ ಜಾತ್ರೆ ಅಂತ ಬಂದಾಗ ಕರಾವಳಿಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಆದ್ರೆ ಇದು ನಮ್ಮ ಕರಾವಳಿ ಭಾಗದಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾನಪದ ಜಾತ್ರೆ, ಜೊತೆಗೆ ನಮ್ಮ ರಾಜ್ಯ ಸರ್ಕಾರವು ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ಪ್ರೋತ್ಸಾಹವನ್ನ ನೀಡಿದೆ. ಜೊತೆಗೆ ಈ ಕಾರ್ಯಕ್ರಮ ಏನಿದೆ ಪುರಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಈ ಬಾರಿ ಕರಾವಳಿಯ ಒಂದು ಕಲೆ ಸಂಸ್ಕೃತಿಯನ್ನ ಪಸರಿಸುವಂತಹ ಕಾರ್ಯಕ್ರಮ. ಯಾಕಂದ್ರೆ ಕೊರೋನಾ ಅನ್ನುವಂತಹ ಹಿನ್ನೆಲೆ ನಾವು ಸರ್ಕಾರದ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಈ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದ ಒಂದು ಸಂಸ್ಕಾರ ಆಚಾರ ವಿಚಾರಗಳನ್ನ ಕಲೆಯನ್ನ ಪಸರಿಸುವಂತಹ ಹೆಮ್ಮೆಯ ಕಾರ್ಯಕ್ರಮ ಆಗಬೇಕಾಗಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಕೊರೋನಾ ಅಂತ ಬಂದಾಗ ನಾವು ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆ ಏನ್ ಹೇಳ್ತೀರಾ ಲಕ್ಷ್ಮೀಶ್ ಸುವರ್ಣ ಅವರು, ಇಲ್ದಿದ್ರೆ ಇಡೀ ರಾಜ್ಯದ ಒಂದು ಕಲೆ ಸಂಸ್ಕೃತಿ ಇಲ್ಲಿ ಪಸರಿಸಬೇಕಾಗಿತ್ತು ಅನ್ನೋದು ಏನ್ ಹೇಳ್ತೀರಾ? ಇಲ್ಲ, ನಮ್ಮ ಯೋಜನೆ ಕೂಡ ಅದೇ ಇದಿರುವಂತದ್ದು. ಅಂದ್ರೆ ನಾವು ಇಡೀ ನಮ್ಮ ರಾಜ್ಯದ ಎಲ್ಲ ಅಂದ್ರೆ ಅಧ್ಯಕ್ಷರೆಲ್ಲ ಬರ್ತಾ ಇದ್ದಾರೆ, ಹಾಗಾಗಿ ಎಲ್ಲ ಜಿಲ್ಲೆಗಳಿಂದ ಅವರೆಲ್ಲ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಹಾಗೆ ನಮ್ಮೆಲ್ಲ ತಂಡವನ್ನು ನಾವು ಕಳಿಸ್ತೀವಿ ಅಂತ. ಅಲ್ಲಿಗೆ ನಮ್ಗೆ ಆ ತಂಡವನ್ನು ನಿಭಾಯಿಸುವಂತದ್ದೇ ನಮ್ಗೆ ದೊಡ್ಡ ಜವಾಬ್ದಾರಿ ಆಗಿತ್ತು ಮೊದಲಿಗೆ ಪ್ರಾರಂಭದಲ್ಲಿ. ಸೊ ಹಾಗಾಗಿ ಅಂದ್ರೆ ಒಂದೊಂದು 20 ಮಂದಿ 25 ಮಂದಿ ಬರ್ತಾರೆ ತಂಡದಿಂದ. ಸೊ ಅವರಿಗೆ ಇಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು, ಊಟೋಪಚಾರ ಆಗ್ಬೇಕು. ಸೊ ಇದೆಲ್ಲವನ್ನ ನೋಡಿದಾಗ ಬಹುಶಃ ಕೋವಿಡ್ನ ತೊಂದರೆ ಬೇರೆ. ಸೊ ಇದೆಲ್ಲವನ್ನ ಇಟ್ಟು ನಾವು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ತೀರ್ಮಾನ ಮಾಡ್ಕೊಂಡ್ವಿ, ನಾವು ಬೇಡ ಈ ಬಾರಿ ನಾವು ಕರಾವಳಿಗೆ ಸೀಮಿತ ಮಾಡ್ಕೊಂಡು ಕರಾವಳಿ ಜನಪದ ಜಾತ್ರೆ ಅಂತ ಮಾತ್ರ ಮಾಡೋಣ ಅಂತ ಹೇಳಿ. ಇಲ್ಲಾಂತಂದ್ರೆ ಒಂದು ಜನಪದ ಉತ್ಸವ ಆ ಟೈಪ್ ಇತ್ತು ಬೇರೆ. ಸೊ ಅದೆಲ್ಲ ನಾವು ಯೋಜನೆನ ಆಡ್ಕೊಂಡು ಮತ್ತೆ ಬೇಡ ಅಂತೇಳಿ ಸೊ ನಮ್ಮ ಕರಾವಳಿಗೆ ಸೀಮಿತ ಮಾಡ್ಕೊಂಡು. ಸೊ ನಮ್ಮ 8 ತಾಲೂಕಿನ ಅಧ್ಯಕ್ಷರುಗಳಿದ್ದಾರೆ, ಸೊ ಅವರನ್ನ ಎಲ್ಲ ಮಾತಾಡಿಸ್ಕೊಂಡು ಸೊ ನಿಮ್ ನಿಮ್ಮ ತಂಡವನ್ನ ಕಳ್ಸಿಕೊಡಿ. ಒಟ್ಟಿನಲ್ಲಿ ನಾವು ನಮ್ಮ ಕರಾವಳಿಯ ಒಂದು ಕಲೆಯನ್ನ ಪಸರಿಸುವಂತ ಕೆಲಸ ಮಾಡೋಣ ಅನ್ನುವಂಥದ್ದು ದೃಷ್ಟಿಯಲ್ಲಿ. ಎಸ್, ನಿಜಗಳು ಅದ್ಭುತ. ಅದೇ ರೀತಿ ತುಳುಲಿಪಿ, ನಮ್ಮ ತುಳುಲಿಪಿ ಇತ್ತದ ಪ್ರಸಕ್ತ ವಿದ್ಯಮಾನ ಕಾಲಘಟ್ಟಡ ಮಲ್ಲ ಮಠದ ಚರ್ಚೆಯ ಒಂದು ಪುನಂಚಿನ ವಿಚಾರ. ನಮ್ಮ ತುಳುಲಿಪಿದ ಬಗ್ಗೆ, ತುಳುಲಿಪಿ ಕಲ್ಪವನಂಚಿನ ವ್ಯವಸ್ಥೆ ಲಪುರ ಆ ಒಂದು ಪುಂಡು ಆಯ್ತ ಒಟ್ಟಿಗೆ ತುಳುಲಿಪಿಡೆ ಸಾಧನೆ ಮಲ್ಪನಂಚಿನ ಸಾಧಕಿರಲ್ಲ ನಮ್ಮ ಕಣ್ಣೆದುರುಗುಲ್ಲೇರು ಬಾರಿ ಬಲ್ಲ ಸಾಧಕಿ ಒಂದು ಕಾರ್ಯಕ್ರಮ ಬರ್ಪೇರು. ತುಳುಲಿಪಿದ ಪ್ರಪ್ರಥಮ ಕಾದಂಬರಿ ಈ ಒಂಜಿ ಕಾರ್ಯಕ್ರಮದ ಲೋಕಾರ್ಪಣೆ ಯಾರೊಂಡು ಏರ್ ಬರೆತಿರ ದಾದ ಕಥೆ ನೆತ್ತ ಬಗ್ಗೆ ಕೇಳೋಡು ತರನಾಥ್ ಶೆಟ್ಟಿ ಬೋಳಾರ ಸರ್ ದಾದ ಪನ್ಪರ್ ಬರೆಚಿತ ನೇಟ್ಲ ಒಂಜಿ ವಿಶೇಷ ಬಂದಾಗ ಸುರುತೊಂಜಿ ಲಿಪಿ ತುಳುಟು ಬರೆತ ಒಂಜಿ ಕಾದಂಬರಿ ಮಾದಿರ ಪನ್ಪನ ಕಾದಂಬರಿ ಮಾದಿರ ಅವು ಲಕ್ಷ್ಮೀ ಶೆಟ್ಟಿ ಬಂದ ಆರು ಬಾಲಿವುಡ್ ಕ್ಯಾಮರಾ ಮ್ಯಾನ್ ಅದು ಬರೆತಿನ ಅವಂಜಿ ಪುಸ್ತಕನು ಆನೆ ಅಂಕುಲು ಲೋಕಾರ್ಪಣೆ ಮಾಡ್ತಂದುಲ್ಲ.
లక్ష్మీ సార్ పని లేకనే ఈ కార్యక్రమం వల్ల మట్టి వల్ల మళ్ళీ స్టేడియం ఇది నా ఖరాలు ఇదండి మన్ పన యోజన ఇస్తుంది ఇక్కడ ప్లాన్ పర పాతి అచ్చిదక్కలు మండ్య మైసూరు రామ్నగర బెంగళూరు అక్కలపూర బత్తది ఇంచిటి కాసరగోడు ఉడిపి దక్కల బత్తి నాకు ఓలోలు ఉంటున్న వ్యవస్థ కూడా అండ్ ఇంకో రోజున ఇస్తే కరోనా పక్క ఈ నమ్మనించి మళ్ళీ కార్యక్రమం ఆపుని పండుగ ఇస్తే పండుగ ఇస్తాం చూరు అందండి అయితే నడుటి కూడా ఇంత పోడికి ఇస్తా మీటి మీటి పరొందండు చెప్పులు అక్కి పూర సరకారద మార్గసూచి ఎంచినండు అయిన పూర కానూను ప్రకారం ఎంచ మన పోడు పండదు అందులో నమ్మ సరకర గొంజి సంబంధ పట్టిన అట్ల ప్రోత్సహిస్తున్నట్టు ఎంకు దైరో జైద అంటే తొలి లిప్పుల ఆ ఎంకులు ఫస్ట్ టైం తొలి బరిత కాదంబరి ముంబై ముంబై కాదంబరి ఆ ఎంకులు ఈ సమర మొడి విచార సంకీర్ణ జానపద అందు ఇందు నాళే ఎక్కడ పని కానీ ఇత్తే దగ్గర ఏరేలు గుర్తుంది జానపద నిజాలు గుర్తుంది మగల గుర్తు అది జానపద దుంబు ఎంత చేస్తుంది ఇత్తే నన్ను ఎంచావు పిరావు దుంబు ఎంచావు గెలవని విచార సంకీర్ణ నడప జానపద నుంచి భావనాత్మక సంబంధం ఎత్తున నంబిక ఎత్తున విశ్వాస ఎత్తున మాత ఎత్తున జానపద అంటే ఈర్పల దాదాపు అందుకేనా సిచువేషన్ సో ఇందని ఏరు విచార సంకీర్ణ లీడ్ అని పేరు దాదా జన బరం నమ్మ ఉడిపేరుది బన్నన్ జబాబు అమీన్ ఈ తుడు విద్వాంస ఆరు బారం ఆరు ఖరీదు పోయిన నేత జనపద యారు పార్టీ ఉన్నారు ఒక్క ఇత్తద ఇత్తెంచిన నడుతుందుండు ఇత్తద బకెట్ జనపద బకెట్ పాతారు నమ్మ కుడంజి విద్వాంసేరు కేకే పేజవర సార్ ఆరు లేరు అది ఒక నన్న దుమ్ముద ఫ్యూచర్ నేను పాతార ఆల్వాస్ మూడు కాలేజ్ మూడో విద్య విభాగ ముఖ్యస్థరు డాక్టర్ యోగీష్ కైరుడి సార్ల అప్పులు మూజి జన అవి కార్యక్రమ నడపూర్తి కొరవ లేరు దుమ్ముద ఇత్తద నన్న దుమ్ముద మండు సోవేన్ ಒಂದು ಮಾತು ನಮ್ಮ ಕರಾವಳಿದ ಜಾನಪದ ನೆಕ್ ಸಂಬಂಧಪಟ್ಟಿನಂತ ನೆಟ್ಲ ಅಂಜೇನೆ ನಮ್ಮ ಈ ನೆಟ್ಲ ಸಂವಾದ ನಮ್ಮ ಖಾಲಿ ಕರಾವಳಿಗೆ ಮಾತ್ರ ಸೀಮಿತ ಆದಿತ್ತ ಓರಲ್ ಜಾನಪದ ನಮ್ಮ ಜೊತೆ ಓರಲ್ ಜೊತೆ ಮಸ್ತು ಬೋಡ ನಮ್ಮ ಖಾಲಿ ಕರಾವಳಿಗೆ ಏನೈತಿ ಕರಾವಳಿದ ಜಾನಪದ ಏನ್ ಚೆತ್ತಿಂದು ಟೆನ್ಶನ್ ನಾನು ಆವಡು ಅನ್ಕೊಂಡು ವಿಚಾರ ಬಹುಶಃ ಟಿವಿ ಲೈವ್ ಉಂಡು ಕಾರ್ಯಕ್ರಮ ಸುಮಾರು ಜನ ಸ್ಟೂಡೆಂಟ್ ನಕ್ಲು ಬರ್ಪೇರು ಸಂಚೆ ಅದಕ್ಕೆ ಪೂರ್ವಂಜಿ ಗೊತ್ತಾವಡು ವಿಚಾರ ಪಟ್ಟಿನ ಚಿತ್ರ ಉದ್ದೇಶ ಎಸ್ ನಿಜವಾದಲ್ಲ ಶಾಲದ ಕಾಲೇಜ್ ದಕ್ಕುಲ್ಲ ಬರ್ಪೇರು ವಿದ್ಯಾರ್ಥಿ ನಕ್ಲ ಅವಕಾಶ ಉಂಟು ಅಟ್ಲಿದಲ್ಲ ಭಾಗವಹಿಸಿನ ಅವಕಾಶ ಉಂಡ ಈ ಕಾರ್ಯಕ್ರಮ ಕುಡಿಲ ಯೋಜನೆ ಇತ್ತದ ಬಂದಾಗ ಪೂರ ಶಾಲಾ ಕಾಲೇಜ್ ದ ಒಂಜಿ ಅಕ್ಲೇನ್ ಲೆಸದ ಒಂಜಿ ಅಕ್ಲೇಗ್ಲ ಒಂಜಿ ಅವಕಾಶ ಕೊರಡು ನೇಟು ಪಂಡದು ಬಟ್ ಅಕ್ಲೇಗ್ಲ ಒಂಜಿ ಜನಪದ ಒಂಜಿ ಅತ್ತು ಒಂದು ಪುಂಡು ಒಂಜಿ ಅಕ್ಲೇಗ್ಲ ಅವಕಾಶ ಕೊರಕ ಪಂಡದು ಬಕ್ಕತ್ತು ಏರ್ ಪೋನಾಗ ಕೋವಿಡ್ ದ ಸಮಸ್ಯೆ ಇಲ್ಲ ಅವೆಲ್ಲ ಇಂಕ್ಲು ಡ್ರಾಪ್ ಅವಲ ಡ್ರಾಪ್ ಒಂದೇ ದಿನ ಪುರ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ ಕರಾವಳಿ ಜಾನಪದ ಜಾತ್ರೆ ಕಾರ್ಯಕ್ರಮ ನೋಡ್ತಾ ಇದ್ರೆ ವೀಕ್ಷಕರೇ ಕಾರ್ಯಕ್ರಮಕ್ಕೆ ತಾವು ಕೂಡ ಕರೆ ಮಾಡಬಹುದು ಕರೆ ಮಾಡುವಂತ ಅವಕಾಶವನ್ನ ಈಗ ನೀಡಿದ್ದೇವೆ ಕರೆ ಮಾಡಬಹುದು ತಮ್ಮ ಒಂದು ಅನಿಸಿಕೆಯನ್ನ ಅದೇ ರೀತಿ ಏನಾದ್ರೂ ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡಬಹುದು ಮಾತಾಡಬಹುದು ಮುಕ್ತವಾಗಿರುವಂತಹ ಅವಕಾಶ ಇದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಕರಾವಳಿ ಜಾನಪದ ಜಾತ್ರೆ ನಮ್ಮ ಸರ್ಕಾರದಿಂದ ಯಾವ ರೀತಿಯ ಸಪೋರ್ಟ್ ಸಿಕ್ಕಿದೆ ಸಹಕಾರ ಸಿಕ್ಕಿದೆ ಅನ್ನುವಂತಹ ವಿಚಾರಗಳು ಬರುತ್ತೆ ಸರ್ಕಾರದಿಂದ ಯಾಕಂದ್ರೆ ನಮ್ಮ ಕಲೆ ಅಥವಾ ಒಂದು ವಿಭಾಗದ ಒಂದು ಕ್ಷೇತ್ರದ ಅಥವಾ ಒಂದು ಭೌಗೋಳಿಕ ಪ್ರದೇಶದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಉಳಿಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸಹಕಾರವನ್ನ ಪ್ರೋತ್ಸಾಹವನ್ನ ಅತಿ ಅಗತ್ಯವಾಗಿರುವಂತಹ ವಿಚಾರ ಏನ್ ಹೇಳಿದ್ರೆ ಸರ್ಕಾರದಿಂದ ನಮ್ಮ ಈ ಒಂದು ಕರಾವಳಿಯ ಜಾನಪದ ಜಾತ್ರೆಗೆ ಎಷ್ಟು ಸಪೋರ್ಟ್ ಇದೆ ಎಷ್ಟು ಸಹಕಾರ ಸಿಕ್ಕಿದೆ ಏನ್ ಚತಿಕಣ್ ಸರ್ ಕೊಡ್ತಾರಂತೆ ಈಗ ತಾವುಗಳೇ ಮುಂದೆ ಹೋಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಓಕೆ ಓಕೆ ಸರ್ಕಾರ ಮತ್ತೆ ನಮ್ಮ ಅಧ್ಯಕ್ಷರು ಓಕೆ ರಾಜ್ಯಾಧ್ಯಕ್ಷರು ಪರಿಷತ್ ಅಧ್ಯಕ್ಷರು ಓಕೆ 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 ಸೊ ಹೇಳಿದ್ದಾರೆ ನಮ್ಮ ಕಲೆ ಸಂಸ್ಕೃತಿಯನ್ನ ಪಸರಿಸುವಂತ ಕೆಲಸವನ್ನ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಒಂದು ವಿಚಾರ ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೂಡ ಮುಂದೆ ಹೋಗಿದ್ದೇವೆ ಯಾಕಂದ್ರೆ ಅವರಿಗೀಗ ರಾಜ್ಯ ಮಟ್ಟದಲ್ಲಿ ಒಂದು ಕಡೆ ಮಾಡ್ಲಿಕ್ಕೆ ಅದಾಗ್ಬಿಟ್ಟು ಈಗ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲೆಲ್ಲ ಒಂದೊಂದು ಕಡೆ ಮಾಡ್ಬೇಕಂತ ಒಂದು ಆಲೋಚನೆ ಇದೆ ಓಕೆ ಅದಾಗ್ಬಿಟ್ಟು ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲೆ ಸೀಮಿತ ಮತ್ತೊಂದು ಕೂಡ ಪ್ರತಿಯೊಂದು ಜಿಲ್ಲೆ ಜನಪದ ಪ್ರಥಮವಾದ ಆಪಿನೇ
ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಮುಂಬೈ ಮೋಜಿ ಒಟ್ಟು ಸೇರಿದ ಮೂಲ ಕಾರ್ಯಕ್ರಮ ಒಟ್ಟಿಗೆ ದೇತೊಂದು ನಮ್ಮ ಮೂಲ ಮೇನ್ ದಕ್ಷಿಣ ಕನ್ನಡ ಜಿಲ್ಲೆ ಆಯ್ತು ಒಟ್ಟಿಗೆ ನಮ್ಮ ಕಾಸರಗೋಡು ದೇತೊಂದು ದೇತೊಂದ ಮುಂಬೈದ ಅಧ್ಯಕ್ಷ ಆರ್ ಕೆ ಭಟ್ರ್ ಶೆಟ್ರ್ ಸಾರಿ ಆರ್ ಕೆ ಶೆಟ್ರ್ ಅವರೆಲ್ಲ ಪಾತ್ರದ ಸೊ ಅವರೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ಸೊ ಅದಾರಲ್ಲ ಒಂದು ದೇವರು ಅವರೇ ಪೋಪ್ನ ಕಾರ್ಯಕ್ರಮ ಇತ್ತು ನಾವೇನು ನಮ್ಮ ಕಾರ್ಯಕ್ರಮ ಮಾಡೋದು ಅವನಿಗೆ ಕ್ಯಾನ್ಸಲ್ ಮಾಡಿದ್ವಿ ಸೊ ನಮಗೆ ಬರೋದಿಲ್ಲ ಸಪೋರ್ಟ್ ಆರ್ಥಿಕ ತಜ್ಞ ಏತ್ ಜನ ಸೇರುವಂಚಿನ ನಿರೀಕ್ಷೆ ಇಡುಲ್ಲಾರೆ ಈ ಒಂದು ಕಾರ್ಯಕ್ರಮ ಆಸಕ್ತಿ ಉಂಟು ಜನ ವಿಜಯ ನಮ್ಮ ವಿಚಾರ ಸಂಕೀರ್ಣ ಐಕೊಂಜಿ ಬರುವಂಚನೆ ಬಾಕಿದ ಕಾರ್ಯಕ್ರಮ ಬೊಕ್ಕ ಪಿದಾಯದ ಒಂಜಿ ಎಂಕಲ ವಸ್ತು ಪ್ರದರ್ಶನ ಒಂಜಿ ತೂ ಜನ ಪೋಪನಕ್ಲು ಒಪ್ಪಿರ ಒಂಜಿ ಎಲ್ಲೇ ಮಟ್ಟದ ಒಂಜಿ ವಸ್ತು ಪ್ರದರ್ಶನ ಜಾತ್ರೆ ದೇವನ ನಮ್ಮದೇ ಜಾತ್ರೆ ತಲುಪ ನಮ್ಮ ಅವ್ಳು ಫುಲ್ ಟೈಮ್ ಉಪ್ಪು ಬರೀ ಹೋದ ರೊಟ್ಟಿ ಚೆನ್ನದ ಪೋಪ ಒಂದು ತಿರುಗೊಂದು ಪೋಪ ಪಂಚ ಇಂದು ಒಂಜಿ ಜಾತ್ರೆನೆ ಬರ್ತದ ಮುಗಿದು ಓಲ ಆಸಕ್ತಿ ನಲ್ಪಕುಲ್ಲು ಇರು ತಾನ ಒಳ್ಳೆ ಡಾಪ್ನ ಕಾರ್ಯಕ್ರಮ ಐದು ಉಪ್ಪನಕ್ಲು ಉಪ್ಪಿರ ಮತ್ತೆ ಅಂಚೆ ಪುನಃ ಒಂಜಿ ನಮ್ಮ ಒಂಜಿ ಕೇಂದ್ರ ಜಾಗ ಏನಿಟ್ಟು ಮಲ್ಪ ಬರ್ತದ ಉಪ್ಪಿರ ನಿಜ 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 ಓಕೆ ಈ ಮೂಜಿ ಸಾರ ಜನ ಬರ್ಪಿರ ಅಥವಾ ಮಸ್ ಜನ ಬರೋದು ಈ ಸಂದರ್ಭ ಸರ್ಕಾರ ನಿಯಮ ವ್ಯವಸ್ಥೆ ಲಕ್ಷ್ಮೀಶರೆ ಇತ್ತೆ ಈ ಒಂಜಿ ಕಾರ್ಯಕ್ರಮ ಬರ್ಪುನಂಚಿನ ಗಣ್ಯ ವ್ಯಕ್ತಿ ನಕುಲು ಕೆಲವೇರೆ ಗಣ್ಯ ವ್ಯಕ್ತಿ ನಕಲ ವಿಚಾರ ಪನ್ನಾಗ ಏರೇರ್ ಬರ್ಪೇರೆ ಎಂಚ ಈ ಒಂಜಿ ಕಾರ್ಯಕ್ರಮ ನಡಪರ ಉಂಡು ನಟಿ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ತಿಮ್ಮೇಗೌಡರು ನಿವೃತ್ತ ಐಎಎಸ್ ಅಧಿಕಾರಿ ಸಾರು ವಯಸ್ಸು ಹೊಂದಿರ್ಲಿರು ಅಂಚನೆ ಉದ್ಘಾಟನೆ ನಮ್ಮ ಅರಣ್ಯ ಬೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆದ ಸಚಿವರು ಅರವಿಂದ ಲಿಂಬಾವಳಿ ಸಾರು ವಯಸ್ಸು ಹೊಂದಿರ್ಲಿರು ಅದು ಬೊಕ್ಕ ಪುಸ್ತಕ ನಮ್ಮ ಮಾದಿರ ಅಂತ ಬಂದ ಪುಸ್ತಕ ನಂಜಿ ತುಳುಲಿಪಿತ ಸುರುತ್ತ ಪುಸ್ತಕ ಏನು ಬಿಡುಗಡೆ ಮನಪೇರಲಿರು ನಮ್ಮ ಕೋಟ ಶ್ರೀನಿವಾಸ ಪೂಜಾರ್ಲು ಒಬ್ಬ ಸಾಮಾನ್ಯ ಶ್ರೀ ಎಸ್ ಅಂಗಾರರು ಮಕ್ಕಳು ಜನ ಏನು ಮನಪೇರಲಿರು ಇದಕ್ಕೆ ಜನಪದ ಕ್ಷೇತ್ರದ ಸಾಧನೆ ಮಾಡ್ತೀನಿ ಅನಿಸಿತ್ತಿನ ಸಾಧಕಿಯರೇ ಅವು ಒಕ್ಕಲಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಸಂಸದರೆಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷರಲ್ಲ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮೇರೆ ಅದನ್ನು ನಡಪರ್ದು ಕೊರಲಿರು ಸಂಜೆ ಆಶೀರ್ವಚನ ನಂಗೆ ಎಡನೀರು ಮಠದ ಸ್ವಾಮೀಜಿಗಳು ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಸಾರು ನಂಗೆ ಆಶೀರ್ವಚನ ಕೊರಿಯರಲ್ಲಿರು ಅಂಚೆ ಮಗ ಭಿನ್ನರಾದ ಮುಖ್ಯ ಅತಿಥಿ ಅದು ನಮ್ಮೊಟ್ಟಿಗೆ ನಮ್ಮ ನಾಲ್ ಶಾಸಕಿಯರ್ನ ಕುಲು ಒಂದು ಒಂಜಿ ದಕ್ಷಿಣದ ವೇದವ್ಯಾಸ ಕಾಮತ್ ಉತ್ತರದ ಭರತ್ ಶೆಟ್ರ್ ಒಬ್ಬ ಮಂಗಳೂರದ ಯುಟಿ ಕಾದರ್ ಮುಕುಲ್ ಮಾತಾ ಆತದಾಯಿತು ಪಾಲ್ಯ ತಂದಿರು ಐದೊಟ್ಟಿಗೆ ವಿಧಾನ ಪರಿಷತ್ತದ ಸದಸ್ಯರು ಹರೀಶ್ ಕುಮಾರ್ ಒಬ್ಬ ಮಾಜಿ ಸಚಿವರು ಕೃಷ್ಣ ಜೆ ಪಾಲೆಮಾರ್ ಒಬ್ಬ ಆಳ್ವಾಸದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನಾಳ್ವರು ಸಕುಲ್ ಮಾತ ಮಕ್ಕಳು ಮಾತ ಬರೋದಿಲ್ಲ ಒಬ್ಬ ಶ್ರೀ ಬೆಂಗಳೂರದ ಕೂಡ ರಡ್ಡು ವಿಶೇಷವಾಗಿ ನಚ್ಚಿತ್ತಿನ ಬಹುಶಃ ಅಕ್ಕಳು KVR ಟ್ಯಾಗೋರ್ ಮಾಡದು ಸೊ ಅಕ್ಕಲ ರಿಟೈರ್ಡ್ IPS ಸೊ ಅಕುಲ್ ಬತ್ತ ಅಕುಲ್ ಬರೋದಿಲ್ಲರು ಒಬ್ಬ ಡಾಕ್ಟರ್ ವೆಂಕಟೇಶ್ ತುಪ್ಪಿಲ್ ಬಂದು ಸೊ ಅರೊಂದು ಸೈಂಟಿಸ್ಟ್ ಅದು ಸೈಂಟಿಸ್ಟ್ ಅದರಲ್ಲಿರು ಸೊ ಅವ್ರಲ್ಲ ಬತ್ತದ ಅಂತಂದ್ರೆ ನಮ್ಮೊಟ್ಟಿಗೆ ಉಪ್ಪೇರು ಪಕ್ಕ ಮುಂಬೈದ ಅಧ್ಯಕ್ಷ ಡಾಕ್ಟರ್ ಆರ್ ಕೆ ಶೆಟ್ಟಿ ಮುಕ್ಕಳು ಮಾತ ಕಾಂಡದ ನೈಟ್ ಉಪ್ಪೇರು ಒಂದು ಪುರ ನಮ್ಮ ಗಣ್ಯ ವ್ಯಕ್ತಿ ನೆಕ್ಕಲ್ಲ ಬರ್ಪೇರು ಎಂಚ ಕಾರ್ಯಕ್ರಮ ಒಂದು ಬಾರಿ ಸಂಕ್ಷಿಪ್ತವಾದ ಪಂಡೇರು ಅಂಡ್ ಬಾರಿ ಅರ್ಥಪೂರ್ಣವಾಗಿ ನೆಚ್ಚಿನ ಕಾರ್ಯಕ್ರಮ ಆಫ್ಟರ್ ಕೊರೋನಾ ಕೊರೋನಾದ ಬಂಡೆ ಬೆಚ್ಚ ಒಂದು ಪುರ ಉಪ್ಪುನಾಗ ಈ ನಡುಟ್ಟು ಐತಾರ ಬೇತ ಉಂಡು ನಿಕ್ಲೆಗ್ ನಮ್ಮ ತುಳುನಾಡದ ಪಿರಾಕದ ಸಂಸ್ಕಾರ ಸಂಸ್ಕೃತಿ ಕಲೆ ಆಚಾರ ವಿಚಾರ ಪಿರತು ಓಡು ಬಂದಿತ್ತು ನಾನು ನಿಜವಾದ್ಲ ನಮ್ಮ ಮಾತಿರಲ್ಲ ತುಳುನಾಡದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಸಂಘಟನೆಗೆ ಈ ಒಂದು ಬಳಗಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಅದೇ ರೀತಿ ಲಾಸ್ಟ್ ಅದು ನಮ್ಮ ಮಾತಿರ್ಲ ಗಣ್ಯ ವ್ಯಕ್ತಿನ ಕುಳ್ಳರ್
ನಮ್ಮ ಜನಕ್ಕೆ, ನಮ್ಮ ತುಳುನಾಡದ ಜನಕ್ಕೆ, ಕರಾವಳಿಗರಿಗೆ ನಿಕುಲೊಂಜಿ ಲೆಪ್ಪುನಂಚಿನ ಲೆಪ್ಪೋಲೆ ಕರೆಯೋಲೆ ಎಂಚೋಪಣ್ಣು ಪಮ್ಮೇಣ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಪಿನ ಜನಪದ ಪರಿಷತ್ ಕಾರ್ಯಕ್ರಮ ನಿಕ್ಲು ಪೂರ ಬರೋಡು ನಿಕ್ಲ ಬರೋಡು ನಿಕ್ಲ ಇಲ್ಲದ ಲೆಕ್ಕ ಬರ್ತದೆ. ಈ ಒಂದು ಕಾರ್ಯಕ್ರಮ ತೋಡು ಎಂಚ ಅದನ್ನು ಬಂದು ಬನೋಡು ಪೂರ ಸಪೋರ್ಟ್ ಬೋಡು ಅಂದು ಈ ಮೂಲಕ ಹೆಂಗೆ ಪಂಚ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಎಸ್ ಸರ್, ತಾರಾ ಶೆಟ್ರ ಕೊರೋನಾ ಬಂದು ಬಂದುಂಡಿತ್ತೆ ಅಂದ ಅಯ್ಯ ಪಾಲನೆ ಮನ್ ಪೇರಪ್ಪ ನಂಗೆ ಇತ್ತೇನೆ ಗೊತ್ತುಂಡು. ಮಧ್ಯಮ ತಲುಪ ಎದ್ದು ಜನ ಜಾತ್ರೆ ಇಟ್ಟು ಒಂಜಿ ರಾಜಕೀಯದ ಒಂದು ಸ್ಟ್ರೈಕ್ ಅಂಡ್ ಏಜನ್ ಅಲ್ಲ ಐಕ್ಯಬೋಟ್ನ ಜಾಗೃತಿ ಅಂತಂದು ನೇಟ್ ಒಂಜಿ ಪಾಲು ಬಿಡ್ದೆ ಅವನು ಇಂಚಿನ ಕಾರ್ಯಕ್ರಮ ಇಂಚಿ ಪೊಕ್ಕು ಸುಮಾರು ವರ್ಷ ಜಾಸ್ತಿಜಿ ನನ್ನಾಯರ್ಲೇ ಅವ್ರು ಅಂಡ್ ಅಂದು ಒಂಜಿ ಸುರುತ ಕಾರ್ಯಕ್ರಮ ಅಂಬಂಪುರ ಅಂಡ ಒಂದೆ ಯೂತ್ಸು ನಮ್ಮ ಹೆಂಗ್ ಅಕ್ಲ ಬತ್ತದ ನೇಟ್ ಒಂಜಿ ಪಾಲು ಪಡೆಯದು ಎಂಚ ಪಂಡ ಜನಪದ ಪಂಡ ಎಂಚಿನ ಆಯ್ತು ವಿಷಯ ದಾದ ಪಂಡ ಒಂದೆ ತೆರಿ ಉಂಡ ನನ್ನ ಆರು ಪಣ್ಣೆ ದುಂಬು ಇತ್ತೆ ಪಿರ ನನ್ನ ಪಿರೋಗಾಂಡ್ಲ ಒಂದು ಉಪಕಾರ ಅವ್ ತಾಪಣ ನನ್ನ ದಾದ ಮಂತ ನಡಪುಣ ಕೊಂಡು ವಿಷಯ ಐನಂಚಿ ಮೂಲ ತೂದು ನಂಗೆ ಜಾಸ್ತಿ ಆಗಿನಲ್ಲ ಒಂದು ಏ ತಾಪಣ ಆಯ್ತೇನೆ ಅಂಕಲು ಮಂಜಿ ತೋಜಪಂದಿಲ್ಲ ಆಯ್ತು ಒಂಜಿ ಪಾಲು ಪಡೆದೆ ತಂದು ಮಾತೆರ್ಲ ಬತ್ತದ ನೆಟ್ ಪಾಲು ಪಡೆಯೋಡು ಅವ್ ತಂದೆ ಮಾತು ವೀಕ್ಷಾಡ ಪಂಪುನಿ ನಿಖಿಲ್ ಬಲ್ಲೆ ನಿಖಿಲ್ ಪೊರ್ಲು ಅತಿಥಿ ಸತ್ಕಾರಲ್ಲಿ ಉಂಡು ಅಂಚೆ ನಿಖಿಲ್ ಮಾತ್ರ ಮಾಧ್ಯಮ ದಕ್ಕಲೇ ನಾನು ಈ ಮಕ್ಕಳು ಮನ ನಿಖಿಲ್ ಮಾಧ್ಯಮ ದಕ್ಕಲ ಪೂರ ಸೇರಿದು ಈ ಒಂದು ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯೋಡೆ ಜಿಲ್ಲದ ಕಾರ್ಯಕ್ರಮ ಎಂಕಲ ಜಿಲ್ಲದಾತನ ಕಾರ್ಯಕ್ರಮ ಇದ್ದಾತನ ಬಂದ್ಕೊಂಡು ಅಂಜಿ ಪುದಾರ್ ಬರೋಡ ಅಂಡ ಈ ಮಾಧ್ಯಮ ದಕ್ಕಲ ಸಹಕಾರ ಅಂಚೆ ಮಾತ್ರ ವೀಕ್ಷಕರ ನಿಖಿಲ್ ಸಹಕಾರ ಬೋಡು ಬಂದ ಅನ್ಕೇನದು. ಎಸ್ ಸರ್, ಥ್ಯಾಂಕ್ ಯು. ಪ್ರಾಮಾಣಿಕ ಪ್ರಯತ್ನ ಮಾತಾಡ್ತಾರೆ ಈ ಒಂದು ನಮ್ಮ ಜಿಲ್ಲೆದ ಒಂದು ಸೊಗಡನ್ನು ನಮ್ಮ ರಾಜ್ಯ ಮಟ್ಟ ಪೂರ ತೂಗೋಡು ಬಂದ್ಬಿಡಂಚಿನ ನೆರವೇರುಡು ಬಂದ್ಬಿಡಂಚಿನ ನಂಬಿಕೆ ಬಯಕೆ ಎಂಕ್ಲೆಗಳುಂಡು. ಎಸ್ ಸರ್, ಲಕ್ಷ್ಮೇಶ್ ಸುವರ್ಣ. ಓಕೆ, ಕೊನೆ ಸೊ ಲಿಪ್ಪುನೇನೆ ನಮ್ಮ ಅಧ್ಯಕ್ಷರಲ್ಲ ತಾರನ್ನೆಲ್ಲ ಎತ್ತೇರಿ ಆಯ್ತು ಒಟ್ಟಿಗೆ ಹಂದಾದ ಬಂದ್ಬಿಟ್ಟು ಬಂದಾಗ ನಮ್ಮ ಎಲ್ಲದ 28 ಕಾರ್ಯಕ್ರಮ ಒಂದು ಖಾಲಿ 28 ಮಾತ್ರ ಜನಪದ ಸೀಮಿತ ಅದು ಪೂಜಿ ಮಾತ್ರ ಸೀಮಿತ ಅದು ಪೂಜಿ ನನ್ನ ಬೊಕ್ಕದೆಂಗ್ಲ ಒಂದು ಜಾತ ಯೋಜನೆ ನವೀನ ಜಸ್ಟ್ ಬಂದು ಬಿಡ್ಪೇನೆ ಎಂಗ್ಲ ದಾದ ಬಣ್ಣ ಯೋಜನೆ ಬಂದಾಗ ನಮ್ಮ ತುಳುನಾಡದ ಒಂಜಾತ ಪರಿಕರಲು ಕನ್ನಡದ ಮಧ್ಯೆ ಒಂದುಂಡು ಸೊ ಅಂಚಿತ್ತಿನ ನಮ್ಮ ಕಲೆಕ್ಟ್ ಮಲ್ತದ ಐಕೊಂಜಿ ಇಲ್ಲಿ ಮಟ್ಟದ ಒಂದು ವಸ್ತು ಸಂಗ್ರಹಾಲಯ ಮಲ್ಪೋಡು ಪಂತ ಅಂಚಿತ್ತಿನ ಒಂಜಿ ಅಧ್ಯಕ್ಷರ ನಮ್ಮಗಳ ಒಂಜಿ ಸಮಿತಿ ಯೋಜನೆ ಒಂದು ಸೊ ಅವೇನೊಂಜಿ ಈ ಕಾರ್ಯಕ್ರಮ ಆಯ್ದು ಬೊಕ್ಕ ಹೆಂಗ್ ನೆಕ್ಸ್ಟ್ ಮಂತ್ ಅಪ್ಪು ನಾವೇ ಐರ್ಬೇಕ ಐಕೊಂಜಿ ಕಚೇರಿಗಳ ಅಂಕಲೊಂದು ಪಾತೇರೊಂದಿಲ್ಲ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ಆಯ್ತಾ ಆಯ್ತಾ ಅಂಡರ್ ಡಿಗ್ಲಿ ಕಚೇರಿಯಲ್ಲಿ ತಿಕ್ಕು ನಾನು ಇಟ್ಟು ಅವ್ರು ತಿಕ್ಕು ನಂಡ ಅವಳೇ ಒಂಜಿ ವಸ್ತು ಸಂಗ್ರಹಾಲಯ ಟೈಪ್ ಮಂತದ್ದು ಒಕೆ ನಮ್ಮ ಜನಪದ ಬೋಡ ನಂಚಿತ್ತಿನ ಶಿಬಿರ ಮನ್ಪುನ್ ಮತ್ತು ನನ್ನ ಜನಪದ ಏರ್ ಮಾಡ್ತಾ ಉಲ್ಲಿ ಅಕ್ಲೆ ಒಂಜಿ ಸಪೋರ್ಟ್ ಕೊರ್ಪು ನಂಚಿತ್ತಿನ ಜನಪದ ಉರಿಯೋಳು ಪಂತ ನಂಚಿತ್ತಿನ ಉದ್ದೇಶ ಸೊ ನಮ್ಮ ಮಲ್ಪೇರಲ್ಲ ಅಂಚೆ ಅದು ನು ಮಾತಾಡಿದ ಸಪೋರ್ಟ್ ತಿಕ್ಕೋಡು ನಾನು ಖಂಡಿತವಾದ್ಲೇ ಅಲ್ಲ 28 ಕಾರ್ಯಕ್ರಮ ಮಾತೆರಲ್ಲ ಬರಡು ಬತ್ತದ ಕಾರ್ಯಕ್ರಮ ಪೊರ್ಲು ಮಂತು ಕೊರಡು ಸೊ ಒಂದು ಎಂಕಲ ಮೌಕ್ಯದಲ್ಲಿ ಪೋಲೆ. ಓಕೆ, ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ನಮ್ಮ ಯುವಕರ ತಂಡ ಮುಂದೆ ಬಂದಿದೆ. ನಮ್ಮ ಕರಾವಳಿ ಭಾಗದ ಕಲೆಯನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ, ಜಾನಪದ ಸೊಗಡನ್ನ ನಮ್ಮ ರಾಜ್ಯ ಮಟ್ಟಕ್ಕೆ ತೋರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸೊ ಹಾಗಾಗಿ ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮುಂದಾಲೋಚನೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಸಂಘದಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಗಳು ನಡೀಲಿಕ್ಕಿದೆ ಅನ್ನುವಂಥದ್ದು ಈಗಾಗಲೇ ಹೇಳಿದ್ರು. ಅದೇ ರೀತಿ ಇತರ ನಮ್ಮ ಇಲ್ಲಡುಕುಲೊಂದ ಆತ ಕೊರೋನಾಪುರ ಆಯ್ಬೊಕ್ಕ ನಮ್ಮ ನಿಜವಾದಲ್ಲ ಇತ್ತ ಆಯ್ತು ನಮ್ಮ ಲೈಫ್ ರೀಸ್ಟಾರ್ಟ್ ಆಗೋದುಂಡು. ಬಂದು ನಮ್ಮ ತುಳುನಾಡದ ಬಾರಿ ಪೊರ್ಲುದ ಶ್ರೀಮಂತ ಸಂಸ್ಕೃತಿ, ಆಚಾರ ವಿಚಾರ, ಜಾನಪದ ಸೊಗಡು ಇತ್ತ ಓಂಡು ತುಯರ ಬಂಬಿಡಚ ವಿಚಾರ ಬರ್ಬಿಟ್ಟು ನಮ್ಮ ಯೂಟ್ಯೂಬ್ ಹುಡುತಪ್ಪ, ಫೇಸ್ಬುಕ್ ಹುಡುತಪ್ಪ, ಆತಡ ಓ ಒಂಜಿ ದುಂಬುದ ಪಿಕ್ಚರ್ ಹಿಡಿದಪ್ಪ ನಂಚಿನ ವಿಚಾರ ಬರ್ಬೋದು. ಅಡ ನೇರವಾದ ಪುರಭವನಗ ಪೋಂಡ ಫೆಬ್ರವರಿ 28 ಕಾಣೆಡ್ದು ಬಯ್ಯ ಮುಟ್ಟ ನಮ್ಮ ತುಳುನಾಡದ ಬಾರಿ ಪೊರ್ಲುದ ನಲಿಕೆ ಅದು ಪಡ ತುಳುನಾಡದ ಬಾರಿ ಪೊರ್ಲುದ ಒಂಜಿ ಜಾನಪದ ಕಲೆ ಅದು ಪಡ ನಮ್ಮ ತುಯರ ತಿಕ್ಕೊಂಡು ಬಂತು ನಂಚಿನ. ಸೊ ಈ ಕೊರೋನಾದ ಸಂದರ್ಭಲ್ಲ ಕೊರೋನಾದ ರೀತಿ ನಿಯಮ ಅವೇನ್ ಮಾತೆಲ್ಲ ಕಟ್ಟುನಿಟ್ಟಾದ ಪಾಲನೆ ಮಲ್ತದು ಎಂಕುಲು ಈ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಮಲ್ಪ ರಾಜ್ಯಗ ಮಾದರಿ ಆಪಿನಂಚಿನ ಕಾರ್ಯಕ್ರಮ ಮಲ್ಪ ಬಂದ್ಪುನಂಚಿನ ಮಲ್ಲ ಸಾಹಸಗ ಈ ಜವನಿನ ತಂಡ ಪಿದಾಡದನ್ನು ನಮ್ಮಲ ಮಕ್ಕಳಿಗೆ ಪ್ರೋತ್ಸಾಹ ಕೊರಡು, ಸಪೋರ್ಟ್ ಕೊರಡು. ಫೆಬ್ರವರಿ 28 ಬೆಳಿಗ್ಗೆ 10 ಸಂಜೆ 6 ತನಕ ಮಂಗಳೂರು ನಗರದ ಪುರಭವನದಲ್ಲಿ ನಡೆಯಲಿರುವಂತಹ ಕರಾವಳಿ ಜಾನಪದ ಜಾತ್ರೆ. ಸೊ ಎಲ್ಲರೂ ಕೂಡ ಬನ್ನಿ, ನಮ್ಮ ಕರಾವಳಿಯ ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ನಮ್ಮ ಕಾರ್ಯವೂ ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಅಂಡ್ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆ. ತರನಾಥ್ ಶೆಟ್ಟಿ ಬೋಳರ್ ಅವರು ಕೋಶಾಧಿಕಾರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ರೀತಿ ಪಂಬಿಕುಡಿಯಲ್ ಬೇಲರು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಲಕ್ಷ್ಮೀಶ್ ಸುವರ್ಣ ಅವರು ಪ್ರಧಾನ ಕಾರ್ಯದರ್ಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.